ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಹಳ ಜನ ಕಾತರದಿಂದ ಕಾಯ್ತಾ ಇದ್ದೀರಿ, ಹಾಗೆ ತುಂಬ ಜನ ಎಷ್ಟೊತ್ತಿಗೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಮೆಸೇಜನ್ನು ಕೂಡ ಕಳಿಸ್ತಾ ಇದ್ದೀರಿ. ಬಹುಶಃ ಇದರೊಳಗಡೆ ಈ ಫೇಸ್ಬುಕ್ ಲೈವಲ್ಲಿ ಯಾವುದೋ ಸೌಂಡ್ ಬೈಟ್ಸ್ ಸಿಗುವಂಥದ್ದೇನೋ ನಾನು ಹೇಳ್ತೀನಿ ಅಂತ ಏನಾದರೂ ನೀವು ಭಾವಿಸಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಬಹುಶಃ ಮೀಡಿಯಾದವರು ಕೂಡ ಅದನ್ನು ಕಾಯ್ತಾ ಇರ್ತಾರೆ, ಇವನು ಏನಾದ್ರು ಹೇಳ್ಬೋದಾ, ಯಾರನ್ನಾರು ಟೀಕೆ ಮಾಡ್ಬೋದಾ ಅಂತಲೂ ಕೂಡ ನೀವು ಕಾಯ್ತಾ ಇರ್ತೀರಿ ಅಂತ ನನಗೆ ಗೊತ್ತು. ಬೆಳಗ್ಗೆಯಿಂದ ಒಂದು ನಿಮಿಷ ಕಾಲ್ಗಳು ಬರ್ತಾ ಇದೆ, ಬೆಳಗ್ಗೆಯಿಂದ ಓಡಾಡಿ ನಾನು ಸುಸ್ತಾಗ್ಬಿಟ್ಟು ಬಂದಿದ್ದೀನಿ. ಇವತ್ತು ನಿಮ್ಮ ಹತ್ರ ಒಂದೆರಡು ವಿಚಾರಗಳನ್ನ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು. ಇವತ್ತು ಬೆಳಗ್ಗೆ ಮೈಸೂರಿಂದ ರಾಮೇಶ್ವರಂಗೆ ಟ್ರೈನು, ಭಾಳ ದಿನಗಳ ಪ್ರಯತ್ನ ಮಾಡಿದ್ದೆ, ಆ ಟ್ರೈನನ್ನು ತಗೊಂಬಂದೆ. ನನ್ನ ಮೊದಲನೇ ಟರ್ಮ್ದು ಕಡೇ ತಿಂಗಳಲ್ಲಿ ಬಂದು ಫೆಬ್ರವರಿ ತಿಂಗಳಲ್ಲಿ, ಆವಾಗ್ಲೂ ಕೂಡ ಮೈಸೂರು ಟು ಕಾಚಿಗುಡ ತಗೊಂಬಂದಿದ್ದೆ ನಾನು. ಈ ಟರ್ಮಲ್ಲಿ ಕಡೇ ಟ್ರೈನು ಮೈಸೂರು ಟು ಮಧುರೈ, ಸಾರಿ ಈಗ ಮಾನಮಧುರೈ ಅಂತ ಹೇಳ್ಬಿಟ್ಟು, ನಿಮಗೆ ಮಾನಮಧುರೈ ಅಂತಲೂ ಹೇಳ್ತಾರೆ, ಮಾನಮಧುರೈಯ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಅದು ರಾಮೇಶ್ವರಂಗೆ ಹೋಗಬೇಕು, ಆದರೆ ಪಾಂಬನ್ ಬ್ರಿಡ್ಜ್ ಏನಿದೆ ಅದು ರಿಪೇರಿ ಕೆಲಸ ನಡೀತಾ ಇರೋದ್ರಿಂದ ಇವಾಗ ಮೈಸೂರು ಟು ಮಾನಮಧುರೈ ಅಲ್ಲಿವರೆಗೂ ಕೂಡ ಆ ಟ್ರೈನನ್ನು ಇವತ್ತು ಫ್ಲಾಗಿಂಗ್ ಆಫ್ ಮಾಡಿದೆ. ಈ ಮಧ್ಯದಲ್ಲಿ ನನಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂಡ, ತುಂಬ ಜನರಿಗೆ ನಾನು ಪಾಲಿಟಿಷಿಯನ್ಸ್ ಥರ ಬಿಹೇವ್ ಮಾಡಲ್ಲ, ಹಾಗಾಗಿ ನಾನು ಎಲ್ಲರ ಜೊತೆನೂ ಕೂಡ ಒಂದು ರೀತಿ ವೈಯಕ್ತಿಕ ಸ್ನೇಹ ಸಂಬಂಧವನ್ನು ನಾನು ಇಟ್ಕೊಂಡಿರೋದ್ರಿಂದ ಎಷ್ಟೋ ಜನ ನನಗೆ ಈ ರೇಟ್ಗಳು ಎಷ್ಟಿದಾವೆ, ಹೊಸದು ಯಾವ್ದು ಬರ್ತಾ ಇದೆ, ವಂದೇ ಭಾರತ್ ಇನ್ನೆಷ್ಟು ಬರ್ತಾ ಇದೆ, ರೆಡಿ ಆಗ್ತಿದೆ, ನೀವು ಯಾವ್ದಾದ್ರು ತೊಗೊಳ್ಬೋದಿತ್ತು, ಈ ರೂಟಿಗೆ ತೊಗೊಬೋದು ನೋಡು ಅಂತೆಲ್ಲ ನಂಗೆ ಹೇಳ್ಕೊಡ್ತಾರೆ. ಹಾಗಾಗಿ ನನಗೆ ಅಲ್ಲಿ ಇಡಿ ಒಬ್ರು ಇದ್ದಾರೆ, ಸತ್ಯೇಂದ್ರ ಸಿಂಗ್ ಇರ್ಬೋದು, ಇಲ್ಲಿ ಸಿ ಪಿ ಟಿ ಎಂ ಇದ್ದಾರೆ, ಕ್ರಿಸ್ಟಫರ್ ಅಂತ ಇರ್ಬೋದು, ಎಲ್ಲರ ಜೊತೆನು ಒಳ್ಳೆ ರಿಲೇಶನ್ಶಿಪ್ ಇಟ್ಬಿಟ್ರಿಂದ ಹೇಳ್ತಾ ಇರ್ತಾರೆ. ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು, 12ನೇ ತಾರೀಕು ಮೋದಿಜಿ ಅವರು ಬ್ಯಾಂಗ್ಳೂರಿಂದ ಚೆನ್ನೈಗೆ ಒಂದು ಮಾರ್ನಿಂಗ್ ವಂದೇ ಭಾರತ್ ಅನ್ನ ಕೊಡ್ತಾ ಇದ್ರೆ, ಫ್ಲಾಗಿಂಗ್ ಆಫ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆಗ ನನಗೆ ಅನ್ನಿಸ್ತು, ನಮ್ಮ ಹತ್ರ ಈಗ ವಂದೇ ಭಾರತ್ ಇದೆ, ಶತಾಬ್ದಿ ಎಕ್ಸ್ಪ್ರೆಸ್ ಇದೆ ಚೆನ್ನೈಗೆ ಹೋಗ್ಲಿಕ್ಕೆ, ಆದರೆ ಅದು ಮಧ್ಯಾಹ್ನ ಎರಡೂ ಕೂಡ ಅರ್ಧ ಗಂಟೆ ವ್ಯತ್ಯಾಸದಲ್ಲಿ ಹೊರಡುತ್ತೆ. ನಮ್ಮ ಬೆಳಗ್ಗೆ ಹೋಗಿ ಸಂಜೆ ಬರಬೇಕು, ಅದಕ್ಕೋಸ್ಕರವಾಗಿ ನಾನೇನು ಮಾಡಿದೆ, ಇಮಿಡಿಯೇಟ್ ಆಗಿ ಲೆಟರ್ ಡ್ರಾಫ್ ಮಾಡಿಕೊಡು ಅಂತ ಅವರೇ ನನಗೆ ಇದು ಮಾಡಿ ಹೇಳ್ಕೊಟ್ರು. ನಾನು ಹೋಗಿ ನೀನು ಮಿನಿಸ್ಟರ್ ಆಫ್ ರೈಲ್ವೇಸ್ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಬೋರ್ಡನ್ನು ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದರು. ನಾನು ಹೇಳಿದೆ ನಾನು ಬೋರ್ಡನ್ನ ಈ ಮಿನಿಸ್ಟರ್ನ ಕನ್ವಿನ್ಸ್ ಮಾಡ್ಕೋತೀನಿ, ಬಟ್ ನೀವು ಇಲ್ಲಿಂದ ನಿಮ್ಮ ಹತ್ರ ಅಭಿಪ್ರಾಯ ಕೇಳಿದ ಕೂಡಲೇ ಪಾಸಿಟಿವ್ ರೆಸ್ಪಾಂಡ್ ಮಾಡಿ ಅಂತ ಹೇಳಿದೆ. ಅವರು ಕೂಡ ಓಕೆ ಅಂತ ಹೇಳಿದರು. ಹಾಗೆ ನಾಳೆ ಬೆಳಗ್ಗೆ ಫ್ಲಾಗ್ ಆಫ್ ಆಗ್ತಾ ಇದೆ, ಆದರೆ ನಮ್ಮಲ್ಲಿ ಅದರದ್ದು ಮೈಸೂರಿಂದ ಬೆಳಗ್ಗೆ ಹೋಗಿ ಚೆನ್ನೈಗೆ ಹೋಗಿ ರಾತ್ರಿಗೆ ವಾಪಸ್ ಬರುತ್ತೆ. ರಾತ್ರಿ ಅದರದ್ದು ಮೇಂಟೆನೆನ್ಸ್ ಅಂದರೆ ಪ್ರೈಮರಿ ಮೇಂಟೆನೆನ್ಸ್ ಒಂದು 6 ಅವರ್ಸ್ ಬೇಕಾಗುತ್ತೆ. ಆ 6 ಅವರ್ಸ್ನ ಮೈಸೂರಿನಲ್ಲಿ ನಾವು ಸ್ಟೇಷನ್ ಮಾಡಿ ಅದರದ್ದು ಬ್ರೇಕ್ ಶೂ ಇರ್ಬೋದು, ಎ ಸಿ ಇರ್ಬೋದು ಎಲ್ಲ ಚೆಕ್ ಮಾಡ್ತಾರೆ, ಕ್ಲೀನಿಂಗ್ ಇರುತ್ತೆ. ಆದರೆ ನಮ್ಮ ಹತ್ರ ಅದಕ್ಕೊಂದು ಪಿಟ್ ಲೈನ್ ಬೇಕಾಗುತ್ತೆ, ಅದು ಎ ಸಿ ಎಲ್ಲ ಚೆಕ್ ಮಾಡಿದ್ರೆ ಅದಕ್ಕೆ ಎಲೆಕ್ಟ್ರಿಫಿಕೇಶನ್ ಆಗಿರಬೇಕಲ್ಲ, ಹಾಗಾಗಿ ಅದು ಸ್ವಲ್ಪ ವಿಳಂಬ ಆಗ್ತಾ ಇರೋದ್ರಿಂದ ನಮಗೆ ನಾಳೆವೇ ಅದು ಚೆನ್ನೈಯಿಂದ ಫ್ಲಾಗಿಂಗ್ ಆಫ್ ಆಗುತ್ತೆ, ಬ್ಯಾಂಗ್ಳೂರ್ ಬಂದು ಮತ್ತೆ ಚೆನ್ನೈಗೆ ಹೋಗುತ್ತೆ. ಏಪ್ರಿಲ್ 5ನೇ ತಾರೀಕಿಂದ ಅದು ಮೈಸೂರಿಂದ ಹೊರಟು ಚೆನ್ನೈಗೆ ಹೋಗಿ ವಯಾ ಬ್ಯಾಂಗ್ಳೂರ್ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಮೈಸೂರಿಗೆ ಬರುತ್ತೆ. ಯಾಕೆ ಹೇಳ್ತೀನಿ, ಇದು 13ನೇ ಟ್ರೈನ್ ಆಗುತ್ತೆ. ಅಷ್ಟರೊಳಗಡೆ ಫ್ಲಾಗಿಂಗ್ ಆಫ್ ಮಾಡ್ಲಿಕ್ಕೆ ನಂಗೆ ಕೆಲಾಗಲ್ಲ, ಯಾಕೆಂತಂದ್ರೆ ಚುನಾವಣೆ ಮಧ್ಯದಲ್ಲಿ ಇರ್ತೀವಿ ನಾವೆಲ್ಲ. ನಾನು ಕಳೆದ ಏನು 10 ವರ್ಷ ಈಗ ಇನ್ನೊಂದು 4-5 ದಿನದಲ್ಲಿ ನೋಟಿಫಿಕೇಶನ್ ಆಗ್ಬೋದು ಅಥವಾ ಎನಿ ಟೈಮ್ ಆಗ್ಬೋದು, ಬಹುಶಃ 13-14 ನಂತರನೇ ಆಗುತ್ತೆ ಅಂತ ಭಾವಿಸ್ತೀನಿ. 15ರೊಳಗಡೆ ಆಗ್ಬೋದು ಅಂತ ಅನ್ಕೊಳ್ತೀನಿ. ಲಾಸ್ಟ್ ಟೈಮ್ 11ನೇ ತಾರೀಕು ಆಗಿತ್ತು, ಮಾರ್ಚ್ 11ನೇ ತಾರೀಕು, 15ನೇ ತಾರೀಕು ಅಷ್ಟರೊಳಗಡೆ ಖಂಡಿತ ಅದು ನೋಟಿಫಿಕೇಶನ್ ಆಗುತ್ತೆ. ಇನ್ನೊಂದು 2-3 ದಿನ ನನಗೆ ಕೆಲಸ ಮಾಡಲಿಕ್ಕೆ ಉಳಿದಿದೆ. ಈ ಒಂದು 10 ವರ್ಷಗಳಲ್ಲಿ ನನ್ನನ್ನು ತುಂಬ ಜನ ನೀವೆಲ್ಲ ಪ್ರೀತಿಸಿದಿರಿ, ನನಗೆ ಪ್ರೋತ್ಸಾಹಿಸಿದಿರಿ, ಟೀಕ್ಸಿದಿರಿ, ನನಗೆ ಚಾಟಿಯೇಟ್ ಕೊಟ್ಟಿದ್ದೀರಿ, ಬೈದಿದ್ದೀರಿ, ನನ್ನನ್ನು ತಿದ್ದಿದ್ದೀರಿ, ಎಲ್ಲ ತುಂಬ ನೀವೆಲ್ಲ ಸಹಾಯನ ಮಾಡಿದ್ದೀರಿ. ನನ್ನ ಪತ್ರಕರ್ತನಿದ್ದಾಗಲೂ ಕೂಡ ನನ್ನ ಸೈದ್ಧಾಂತಿಕ ನಿಲುವು ಬಗ್ಗೆ ಭಾಳ ತದ್ವಿರುದ್ಧವಾದಂಥ ನಿಲುವನ್ನು ಇಟ್ಕೊಂಡು ನನ್ನ ಟೀಕೆನೂ ಮಾಡಿದವರು ಇದ್ದೀರಿ. ಪತ್ರಕರ್ತನ ಒಂದು ಕ್ಷೇತ್ರವನ್ನು ಬಿಟ್ಟುಬಿಟ್ಟು ನಾನು ಇಲ್ಲಿಗೆ ಬಂದಾಗಲೂ ಕೂಡ ನೀವು ತುಂಬ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ನನ್ನ ಓರೆಗಲ್ಲಿ ಹಚ್ಚಿ ನೋಡಿದ್ದೀರಿ, ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ನನ್ನನ್ನು ಬೆಳೆಸಿದಿರಿ ನೀವೆಲ್ಲ. ಅದಕ್ಕೋಸ್ಕರ ಒಂದೆರಡು ಮುಕ್ತವಾಗಿ ನಿಮ್ಮನ್ನು ಈ 10 ವರ್ಷ ಕಂಪ್ಲೀಟ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪತ್ರಕರ್ತ ಇರಬೇಕಾದ್ರೆ ಎಲ್ಲರೂ ಕೂಡ ಭಾಳ ಡ್ಯಾಶಿಂಗ್ ಆಗಿ ಬರೀತಾನೆ, ಆ ನೇರವಂತಿಕೆ ನಿಷ್ಠುರತೆ ಇದೆಯಲ್ಲ ಅದನ್ನೆಲ್ಲರೂ ಕೂಡ ಇಷ್ಟಪಡೋರು. ಏನು ಯಾರಿಗೂ ಕೇರ್ ಮಾಡಲ್ಲ, ಬರೀತಾನೆ, BJP ಅವ್ರಿಗೂ ಬಿಡಲ್ಲ, ಕಾಂಗ್ರೆಸ್ ಅವ್ರಿಗೆ ಬಿಡಲ್ಲ, ಯಾರಿಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಎಲ್ಲರೂ ಕೂಡ ನನ್ನನ್ನು ಇಷ್ಟಪಡೋರು. ಯಾರೇ ಎಲ್ಲೇ ಹೋಗಿ ಸಿಕ್ಕಿದಾಗಲೂ ಕೂಡ ತುಂಬ ಜನ ನನ್ನನ್ನು ಬಂದ್ಬಿಟ್ಟು ಏನು ಧೈರ್ಯದಿಂದ ಬರೀತೀಯ ಅಂತೆಲ್ಲ ಹೇಳೋರು.
ತುಂಬಾ ಜನನ ಬಂದ ಕೂಡಲೇ ಯಾರೋ ನಾರ್ತ್ ಇಂಡಿಯನ್ ಇರಬೇಕು ನಿನ್ನ ಹೆಸರು ನೋಡಿದಾಗ, ನೀನಾದ್ರೆ ನಿನ್ನ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡಕ್ಕೆ ಹಾಕ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ. ಆದರೆ ಟ್ರಾನ್ಸ್ಲೇಷನ್ ಅಷ್ಟು ಪವರ್ಫುಲ್ ಆಗಿ ಬರೋಲ್ಲ, ನೀನು ಇಷ್ಟು ಚೆನ್ನಾಗಿ ಬರೀತೀಯಲ್ಲ, ನೀನು ಕನ್ನಡದವನೇ ಅಂತ ನಮಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದವರು ಇದ್ದಾರೆ. ಅಲ್ಲಿ ನನ್ನ ನೇರವಂತಿಕೆ ನಿಷ್ಠುರತೆ ಅನ್ನೋದು ನನ್ನ ಸ್ಟ್ರೆಂತ್ ಆಗಿತ್ತು. ಪಾಲಿಟಿಕ್ಸಿಗೆ ಬಂದೆ, ಅದು ಮೈಸೂರು ಮತ್ತು ಕೊಡಗು. ಕೊಡಗು ಬಿಡಿ, ಕೊಡಗು ಜನನೇ ಒಂಥರ, ಅಲ್ಲಿ ಜನ ಒಂಥರ ಪೇಟ್ರಿಯಾಟಿಸಮ್ ಅನ್ನೋದು ತುಂಬ ಜಾಸ್ತಿ ಇದೆ ಅಲ್ಲಿ. ಕೊಡವ ಜನಾಂಗದವ್ರು ಎಂತೂ ಕೂಡ ಅವ್ರ ಬ್ಲಡ್ಡಲ್ಲಿ ಅವ್ರ ಡಿ ಎನ್ ಎನಲ್ಲೇ ಆ ಒಂದು ದೇಶ ಅದ್ರದ್ದು ಪ್ರೊಟೆಕ್ಷನ್ನು ಇಂಥದ್ರ ಬಗ್ಗೆ ಇದೆ. ಹಾಗಾಗಿ ಅವ್ರು ಸಹಜವಾಗಿ ಸಣ್ಣ ಪುಟ್ಟ ನಮ್ಮ ತಪ್ಪುಗಳಿತ್ತು ಅಂದ್ರೂ ಕೂಡ ಮನ್ನಿಸ್ಬಿಟ್ಟು ನಮಗೆ ಹೊಟ್ಟಾಕ್ಬಿಡ್ತಾರೆ ಅವರು. ಆ ಥರ ಪ್ರೀತಿ ಇರೋಂಥದ್ದು. ಆದರೆ ಕುಶಾಲನಗರ ಬ್ರಿಡ್ಜ್ ದಾಟಿ ಇಲ್ಲಿ ಬಂದಾದ ಕೂಡಲೇ ನಮ್ಮ ಹತ್ರ ಜಾತಿಗಳು ಜಾಸ್ತಿ, ಒಡಕುಗಳು ಜಾಸ್ತಿ. ಅದು ಹೇಳಿ ಕೇಳಿದ್ದು ಮೈಸೂರು ಮಹಾರಾಜರವರು. ಈ ಮಹಾರಾಜರವ್ರನಲ್ಲಿ ಹೇಗೆ ಅಂತಂದ್ರೆ, ಈ ಮಹಾರಾಜರವ್ರನಲ್ಲಿ ಅವಳು ಭಟ್ರು ಇರ್ತಾರೆ, ಚಾಡಿಕೋರರು ಇರ್ತಾರೆ, ಎಲ್ಲ ಥರದವರು ಇರ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ರಾಜಕಾರಣ ಮಾಡೋದು ಬಹಳ ಕಷ್ಟ. ಈ ಮೈಸೂರು ಭಾಗ ಹೇಗೆ ಅಂತಂದ್ರೆ, ನಮ್ಮ ಆರ್ ಎಸ್ ಎಸ್ ಸ್ಟಾಲ್ವರ್ಡ್ಸ್ ಕೂಡ ಮೈಸೂರಿನಲ್ಲೇ ಬಂದಿದ್ದು. ಅದು ನಿಮಗೆ ನಾ ಕೃಷ್ಣಪ್ಪನವ್ರು ಇರ್ಬೋದು, ಮೈಚ ಜಯದೇವರು ಇರ್ಬೋದು, ಸುರಾಮಣ್ಣವ್ರು ಇರ್ಬೋದು, ಎಲ್ಲರೂ ಈ ಭಾಗದಲ್ಲೇ ಬಂದಿದ್ದು. ಆದರೆ ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಅಷ್ಟು ಸುಲಭವಾಗಿ ಯಾವುದೇ ಸಂಘಟನೆ ಸಿದ್ಧಾಂತ ಬೇರ್ಬಿಡೋದು ಬಹಳ ಕಷ್ಟ. ಯಾಕೆಂದ್ರೆ ಅಷ್ಟು ಜಾತಿಯ ಒಡಕುಗಳಿದೆ ಇದ್ರ ಮಧ್ಯದಲ್ಲಿ. ನಾನು ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಮಾಡಬೇಕು, ಪಾಲಿಟಿಕ್ಸ್ ಮಾಡಬೇಕು, ಸಂಘಟನೆ ಕಟ್ಟಬೇಕು, ಎಲ್ಲ ಕೆಲಸಗಳು ನನ್ನ ತಲೆ ಮೇಲೆ ಬಂತು. ನಾನು ಅಲ್ಲಿ ಏನು ನೇರ ನಿಷ್ಠುರತೆಯಿಂದ ಇದು ಬಂದು ಆ ಪತ್ರಕರ್ತನ ಅವತಾರದಲ್ಲಿ ಬಂದು ಪಾಲಿಟಿಷಿಯನ್ ಆಗ್ಬಿಟ್ಟೆ. ನಾನು ಅದನ್ನೇ ಕೂಡ ನಾನು ತಿರ್ಸಟ್ಟಾಗಿ ನಾನು ಮಾತಾಡ್ತಿದ್ದೆ, ಕಿರಿಕಿರಿ ಆಗ್ತಾ ಇತ್ತು ಅಲ್ಲಿ, ನಾನು ಯಾವುದೋ ಮೂಡಲ್ಲಿ ಬರೀತಾ ಇದ್ದೆ. ಇಲ್ಲಿ ಆಗಲ್ಲ, ಮೂಡ್ ನಮ್ ಕೆಟ್ಟಿರಲಿ ಸರಿ ಇರಲಿ, ಜನರ ಜೊತೆ ಮಾತ್ರ ನಗ್ತಾ ಮಾತಾಡ್ತಿರ್ಬೇಕು. ಇದಕ್ಕೆ ಫೀಲ್ಡಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕೆ ನನಗೆ ಭಾಳ ಕಷ್ಟ ಆಗೋಗ್ಬಿಡ್ತು. ಮತ್ತೆ ಯಾರೋ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ನಮ್ಮ ಅಪ್ಪ ಇಲ್ಲ ನಮ್ಮ ಅಪ್ಪ ಮೊದಲೇ ಸತ್ತೋಗಿ ಆಗೋಗ್ಬಿಟ್ಟಿತ್ತು, ನಮ್ಮಮ್ಮ ಯಾವುದೋ ನಮ್ಮೂರಲ್ಲಿ ಹಳ್ಳಿನಲ್ಲಿ ನನ್ನ ತಮ್ಮಂದಿರ ಜೊತೆ ಬದುಕ್ತಾಳೆ, ನನಗೆ ಯಾವ ಹಿನ್ನೆಲೆಯೂ ಇಲ್ಲ, ಯಾವ ಫೈನಾನ್ಷಿಯಲ್ ಬ್ಯಾಕಿಂಗ್ ಇಲ್ಲ, ಏನಿಲ್ಲ, ಸಂಘದ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಬಂದೆ ಅನಾಮತ ಎಂ ಪಿ ಆದೆ. ಬಟ್ ಅದಾದ್ಮೇಲೆ ನನಗೆ ನಿಜವಾಗ್ಲು ಹೇಳ್ತೀನಿ, ಸುಸ್ತೋಡೋಕೆ ಶುರುವಾಗ್ಬಿಟ್ಟೆ. ಏನು ಟೀಕೆಗಳು, ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೆಂಗಪ್ಪ ಬರೋದು? ಸಡನ್ ನಾನು ಎಂ ಪಿ ಆಗ್ಬಿಟ್ಟೆ, ಏ ಗ್ರಾಮ ಪಂಚಾಯತಿನ ಗೆಲ್ಸು, ತಾಲೂಕು ಪಂಚಾಯತಿ ಗೆಲ್ಸು, ಜಿಲ್ಲಾ ಪಂಚಾಯತಿ ಗೆಲ್ಸು, ನಾನೇ ಕಷ್ಟದಲ್ಲಿ 31,000 ಗೆದ್ಕೊಂಬಂದಿನಿ, ಇವೆಲ್ಲ ಗೆಲ್ಸಕ್ಕೆ ನನ್ನ ಕೈಲಿ ಆಗುತ್ತಾ? ಅದು ಒಂದು ಒಬ್ಬ ಲೀಡರ್ ಮೇಲೆ ಒಂದು ವಿಶ್ವಾಸ ಬರಬೇಕಲ್ವಾ? ಆ ವಿಶ್ವಾಸ ಗಳಿಸ್ಬೇಕಾದ್ರೆ ಬಹಳಷ್ಟು ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಜನರನ್ನ ನಾವು ಅವ್ರ ಹತ್ರಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ನನಗೆ ತುಂಬ, ನಾನು 2014 ಎಂ ಪಿ ಆದ 2015 ಜಿಲ್ಲಾ ಪಂಚಾಯತು ತಾಲೂಕು ಪಂಚಾಯತಿ ಚುನಾವಣೆ ಪ್ರತಾಪ್ ಸಿಂಹ ಒಂದು ಸೀಟನ್ನು ಗೆಲ್ಸ್ಬಿಟ್ಟು ನಾವು ಕ್ಷೇತ್ರದಲ್ಲಿ ಅಂತಾರೆ. ಒಂದು ಸೀಟನ್ನು ಗೆಲ್ಸಕ್ಕೆ ನನ್ನ ಕೈಲಿ ನಾನೇ ತಳ ಊರಬೇಕು, ಬೇರೂರಬೇಕು. ಒಂದು ಚಿಕ್ಕ ಚಿಕ್ಕ ಸಹಕಾರ ಸಂಘಗಳಿರ್ಬೋದು, ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಆಲ್ ಇಂಡಿಯಾ ಇರ್ಬೋದು, ಈ ಥರದ ಒಕ್ಕೂಟಗಳಲ್ಲೆಲ್ಲ ಇಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬೇರೂರಿದೆ. ಇಲ್ಲಿ ಬಂದು ನಾನು ಅವ್ರ ಜೊತೆ ಅದರೊಳಗಡೆ ಪೆನೆಟ್ರೇಟ್ ಆಗಲಿಕ್ಕೆ, ಇನ್ನೊಂದಾಗಲಿಕ್ಕೆ, ನಾನೇನು ನಾನು ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಹೋಗಿ ಜನರ ಹತ್ರ ವಿಶ್ವಾಸನ ಗಳಿಸ್ಕೊಂಡು ಆನಂತರ ಅವರು ನನ್ನ ಮಾತಿಗೆ ಬೆಲೆ ಕೊಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು. ಹಿಂಗೆ ಅನಾಮತಕ್ಕೆ ಆಗಕ್ಕಾಗುತ್ತೆ? ಏನ್ ಪ್ರತಾಪ್ ಸಿಂಹ ಗೆಲ್ಸ್ಬಿಟ್ನ? 2015 ಎಷ್ಟು ಜನ ಒಂದು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, ತಾಲೂಕು ಪಂಚಾಯತ್ ಮೆಂಬರ್ಸ್ ಇದ್ದಾರೆ. ಆಯ್ತು, ನಾನು ಬರೋದಕ್ಕಿಂತ ಮೊದಲು ಎಷ್ಟಿದ್ರು? ನನ್ನ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯತಿನೂ ಇರಲಿಲ್ಲ. ಅನಾಮತ್ತಾಗಿ ನಾನು ಗೆಲ್ಸೋದಕ್ಕೆ ನನ್ನ ಮೇಲೆ ಯಾವುದೋ ಒಂದು ಪ್ರೀತಿಯಿಂದ ಜನ ವೋಟ್ ಹಾಕಿದ್ರು, ಮೋದಿಜಿ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಗೆದ್ಕೊಂಬಂದವನು. ಅವ್ರ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯ ತಂದು ನಾನು ಪಕ್ಷವನ್ನು ಕಟ್ಟಬೇಕಿತ್ತು. ಅದಕ್ಕೆ ನಾನು ಸ್ಟ್ರಗಲ್ ಮಾಡ್ತಾ ಹೊರಟೆ. ಎಲ್ಲರನ್ನೂ ಉಂಟಲ್ಲ, ನನ್ನ ಹತ್ರನೂ ಕೂಡ ನಾನು ಹೇಳಿದ್ದೀನಲ್ಲ, ನಾನೇನು ನಿಮ್ಗೆ ತಪ್ಪನ ಅಥವಾ ನನ್ನ ಬಗ್ಗೆ ನಾನು ಮಾಸ್ಕ್ ಮಾಡ್ಕೊಳ್ಬೇಕು ಅಂತಿಲ್ಲ. ನಮಗೆ ಪತ್ರಕರ್ತನಾಗಿದ್ದಾಗ ನಂತರ ಫ್ರೀಯಾಗಿ ನಾವು ಪತ್ರಕರ್ತರಾಗಿರುವಾಗ ನಾವು ಪ್ರೆಸ್ ಕ್ಲಬ್ಗೆ ಹೋಗ್ತಾ ಇದ್ದು, ಬೇರೆ ಕಡೆನೂ ಹೋಗ್ತಾ ಇದ್ದು. ಅಲ್ಲಿ ಏನಂತಂದ್ರೆ ನಮ್ದು ಆ ಥರ ಗ್ರೂಪ್ ಬೇರೆ ಇರ್ತಿದ್ದು, ಹರಟೆ ಹೊಡಿತಿದ್ದು. ಇಲ್ಲಿ ಹರಟೆ ಹೊಡೆಯೋ ಟೈಮ್ ಇಲ್ಲ, ಜನರ ಹತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗಬೇಕಿತ್ತು. ಇಲ್ಲಿ ನಮ್ಮ ಒಂದೊಂದು ನಡತೆಯೂ ಕೂಡ ಇಲ್ಲಿ ರಿವ್ಯೂ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿ ಇತ್ತು. ಹಾಗೆ ನಾನು ಇದಕ್ಕೆ ಅಡಾಪ್ಟ್ ಹಾಕ್ಕೊಂಡು ಇಲ್ಲಿ ಬರೋಷ್ಟರಲ್ಲಿ ನಾನು ನಿಜವಾಗ್ಲೂ ಹೈರಾಣ ಆಗೋದೆ. ಆಮೇಲೆ ಮಧ್ಯದಲ್ಲಿ ನನಗೆ ಭಯ ಶುರುವಾಯಿತು, ಏನಪ್ಪ ಇದೇ ಥರ ಹೋಯಿತು ಅಂದರೆ ಅಭಿವೃದ್ಧಿ ಕಾರ್ಯಗಳನ್ನು ಹೆಂಗೆ, ಇವೆಲ್ಲದನ್ನು ಕೂಡ ನಾನು ಯೋಚನೆ ಮಾಡಲಿಕ್ಕೆ ಆತಂಕಗಳು ಶುರುವಾಯಿತು. ಆಮೇಲೆ ನನಗೆ ಇವತ್ತು ನಿಮಗೆ ಫೇಸ್ಬುಕ್ ಲೈವಲ್ಲಿ ಹೇಳ್ತೀನಿ, ನಾನು ದೇವ್ರ ಹತ್ರ ಎದೆ ಮೇಲೆ ಕಾಯಿಟ್ಕೊಂಡು ಹೇಳ್ತೀನಿ, ದೇವ್ರ ಹತ್ರ ಹೋಗಿ ನನಗೆ ವೈಯಕ್ತಿಕವಾಗಿ, ದೇವರೇ ನನಗೆ ಆಸ್ತಿ ಪಾಸ್ತಿ ಕೊಡು, ನನಗೆ ಏನಾದರೂ ಇದು ಮಾಡು, ನನಗೇನಾದರೂ ಮನೆ ಮಠ ಕೊಡು, ಇನ್ನೊಂದು ಕೊಡು. ನಾನು ದೇವ್ರ ಹತ್ರ ಯಾವುದು ಕೇಳಲ್ಲ, ನನ್ನ ಹಿಂದೆನೂ ಕೇಳಲ್ಲ, ನನ್ನ ಮುಂದೆನೂ ಕೇಳಲ್ಲ, ದೇವ್ರ ಹತ್ರ ನಾನು ಕೇಳಲ್ಲ.
ನನ್ನ ದೇವರು ಇವತ್ತು ಆ ತಾಯಿ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ನಮ್ಮೆಲ್ಲ ನಾನು ನಂಬಿದಂಥ ದೇವರುಗಳು ಇವರೆಲ್ಲರೂ ಕೂಡ ನನ್ನ ಸಂಶೋಧನೆ ಮಾಡಿಬಿಟ್ಟಿದ್ದಾರೆ. ಮಾಡಾದ್ಮೇಲೆ ಇನ್ನೇನು ಕೇಳು ಅಂದರೆ ನಿಮ್ಗೆ ದೇವರು ಏನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು. ನಮಗೆ ಇವತ್ತೊಂದು ಮನೆ ಕೊಡು ಅಂತ ಕೇಳ್ತೀವಿ, ಮನೆ ಕೊಟ್ಟಾದ ಕೂಡಲೇ ಅಯ್ಯೋ ಇನ್ನೊಂದು ಮನೆ ಎಕ್ಸ್ಟ್ರಾ ಇದ್ರೆ ಬಾಡಿಗೆ ಕೊಡ್ಬೋದಿತ್ತು, ಅದ್ರಲ್ಲಿ 4 ಕಾಸು ಕಮ್ಮಿ ಆಗೋದು, ನಮ್ಮ ಜೀವನ ಚೆನ್ನಾಗಿ ನಡೆದು. ಓ ನಾಳೆ ಇನ್ನೊಂದು ಮನೆ ಕೊಡ್ತಾ ಅಂತಂದರೆ ಇನ್ನೊಂದು 5-6 ಮನೆ ಇತ್ತು ಅಂದರೆ ಇನ್ನೂ ಲ್ಯಾವಿಶ್ ಆಗಿ ಬದುಕಬೇಕಿತ್ತು. ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ, ಕೊಟ್ಟಿದ್ರಲ್ಲಿ ನಾವು ಖುಷಿ ಪಡಲ್ಲ. ನಾನಾದರೆ ಆ ಥರ ಅಲ್ಲ, ದೇವ್ರ ಹತ್ರ ನಾನು ಯಾವತ್ತೂ ಕೇಳಲಿಲ್ಲ. ದೇವ್ರ ಹತ್ರ ನಾನು ಹೋಗಿ, ನನ್ನ ಇಷ್ಟ ದೇವರು ಯಾರು ಅಂತ ನಾನು ಹೇಳಲ್ಲ, ಆದರೆ ನನ್ನ ಇಷ್ಟ ದೇವ್ರ ಹತ್ರ ಹೋಗಿ ಹರಕೆ ಚೀಟಿ ತೊಗೊಂಡೋಗಿ ನನಗೆ ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ ನಾನು ಹರಕೆ ಇಟ್ಟೆ. ಅನಂತ್ ಕುಮಾರ್ ಸಾಹೇಬ್ರ ಹತ್ರ ಹೋಗಿ ಸುಷ್ಮಾ ಸ್ವರಾಜ್ ಅವ್ರ ಹತ್ರ ನಾನು ಹೇಳಿಸ್ತೆ ನನಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಅದು ಏನೋ 2018 ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ, ಅದಾದ ನಂತರ ನಿಮಗೆ ಇದು ಆಮೇಲೆ ಮೈಸೂರಿಗೆ ಸಿಗ್ಬೋದು, ನಿಮ್ಮ ಫಸ್ಟ್ ಟರ್ಮ್ ಎಂಡ್ ಆಗೋಷ್ಟು ಒಳಗಡೆ ಸಿಗ್ಬೋದು ಅಂತ ಹೇಳಿದರು. ನಾನು ಹೋಗ್ಬಿಟ್ಟು ನನ್ನ ದೇವ್ರಿಗೆ ಹರಕೆ ಇಟ್ಟೆ, ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ನನಗೆ ಕುಶಾಲನಗರಕ್ಕೆ ಟ್ರೈನ್ ತೊಗೊಂಬರ್ತೀನಿ ಅಂತ ಹೇಳಿದ್ದೀನಿ, ಅದು ಬೇಕು ನನಗೆ ಈ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ ಹೋಗಿ ದೇವ್ರ ಹತ್ರ 2016 ಹೋಗಿ ನಾನು ಹರಕೆ ಹೊತ್ತೆ. ಆತು ಆಗಸ್ಟಲ್ಲಿ ಹರಕೆ ಹೊತ್ತೆ. ಆಮೇಲೆ ಅವರು 2018 ಕ್ಯಾಬಿನೆಟ್ ಡಿಸಿಷನ್ ಆಗಲ್ಲ ಅಂತಂದು ಒಂದು ದಿನ ಸುಷ್ಮಾ ಸ್ವರಾಜ್ ಅವರು ಅಚಾನಕ್ ಕಾಲ್ ಬಂತು. ನಾವು ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಮಾಡ್ತಿದ್ವಿ, POPSK ದ ಫಸ್ಟ್ ಕಂಟ್ರೀಸ್ ಫಸ್ಟ್ POPSK ನ ಮೈಸೂರಿಗೆ ಕೊಡ್ತಾ ಇದ್ದೀವಿ ಅಂತೇಳಿ ಹೇಳ್ಬಿಟ್ಟು ಅವ್ರು ಘೋಷಣೆನ ಮಾಡಿದ್ರು. ಫೋನ್ ಮಾಡಿ ಹೇಳಿದರು ನನಗೆ ಇದು ಗುಡ್ ಗವರ್ನೆನ್ಸ್ ಡೇ December 25 ಇರ್ತದೆ, 23 ವರ್ಷದೊಳಗಡೆ 3 ದಿನ ಇದೆ ಪ್ರಿಪ್ರೇಷನ್ ಮಾಡಿ ಇನಾಗ್ರೇಟ್ ಮಾಡಬೇಕು ಅಂತಂದು ಅನಂತ್ ಕುಮಾರ್ ಸಾಹೇಬರೇ ಬಂದರು. ಬಂದು ಇನಾಗ್ರೇಟ್ ಮಾಡಿಕೊಟ್ರು. ಆ ದೇವ್ರ ಹತ್ರ ನಾನು ಹರಕೆ ಹೊತ್ತಿದ್ದೆ. ನಾನು ನನಗೋಸ್ಕರ ಹರಕೆ ಹೊತ್ತಿಲ್ಲ, ನನ್ನ ಕ್ಷೇತ್ರಕ್ಕೋಸ್ಕರ ಹರಕೆ ಹೊತ್ತಿದ್ರು. ಇವತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ತೊಗೊಂಬಂದೆ, ರಿನಿವಲ್ಲು ಎಲ್ಲ ಸೇರಿಬಿಟ್ಟು 1 ಲಕ್ಷಕ್ಕಿಂತ ಜಾಸ್ತಿನ ನಾವು ಕೊಟ್ಟಿದ್ದೀವಿ. ಹಾಗೆ ಕುಶಾಲನಗರದ್ದು ಟ್ರೈನನ್ನು ಕೂಡ ನಾನು ಕೇಳ್ಕೊಂಡಿದ್ದೆ. ಅದು ಕೂಡ 2018 ಬಜೆಟ್ನಲ್ಲಿ ಪಿಂಕ್ ಬುಕ್ಕಲ್ಲೂ ಕೂಡ ಬಂದಾಯಿತು. ಪಿಂಕ್ ಬುಕ್ ಅಂದರೆ ಕನ್ಫರ್ಮೇಷನ್ ಅಂತೇಳಿ, ಅದನ್ನು ತೊಗೊಂಬಂದೆ. ಹೈವೇದ್ ಇರ್ಬೋದು, ಪ್ರತಿಯೊಂದು ಕೆಲಸಕ್ಕೂ ಕೂಡ ದೇವ್ರಿಗೆ ಮೊರೆ ಹೋದೆ, ಪ್ರಾರ್ಥನೆ ಮಾಡ್ತಿದ್ದೆ, ಆನಂತರ ಸಂಕಲ್ಪ ಮಾಡ್ತಿದ್ದೆ, ಬರ್ತಾ ಇದ್ದೆ. ದೇವ್ರ ಹತ್ರ ನಾನು ಕೇಳಿದ್ದೀನಿ ನನ್ನ ಕ್ಷೇತ್ರಕ್ಕೆ ಏನೋ ಕೊಡು ಅಂತೇಳಿ ಹೇಳ್ಬಿಟ್ಟು ನಾನು ದೇವ್ರನ್ನ ಕೇಳಿದ್ದೀನಿ ಹೊರತು ಇವತ್ತು ದೇವ್ರ ಮೇಲೆ ನಾನು ಎಲ್ಲರ ಹತ್ರ ಸುಳ್ಳು ಹೇಳೋ ಪೊಲಿಟಿಷಿಯನ್ ಅಲ್ಲ. ನನ್ನ ದೇವ್ರ ಹತ್ರ ನಾನು ಇವತ್ತು ಹೋಗಿ ತಾಯಿ ಚಾಮುಂಡಿ ಹತ್ರ ಹೋಗಿ ಕೂತ್ಕೊಂಡು ತಾಯಿ ನನ್ನನ್ನು ಪ್ರೊಟೆಕ್ಟ್ ಮಾಡು ಅಂತ ಕೇಳ್ಕೊಳ್ತೀನಿ, ನನಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಇನ್ನೂ ಶಕ್ತಿನ ಕೊಡು ಅಂತ ಕೇಳ್ತೀನಿ, ಅವಕಾಶ ಕೊಡು ಅಂತ ಕೇಳ್ತೀನಿ. ನನ್ನ ವೈಯಕ್ತಿಕವಾಗಿ ಇವತ್ತು ನಾನು ಯಾವ ದೇವ್ರ ಹತ್ರ ಹೋಗಿ ನಾನು ಕೇಳಲ್ಲ, ನನಗದು ಬೇಕು ಆಗಿಲ್ಲ. ನಾನು ಯಾಕೆಂದ್ರೆ ದೇವ್ರು ನನಗೆ ಕೊಟ್ಟಿದ್ದೀನಿ ಇಷ್ಟು ಒಳ್ಳೆ ಕೆಲಸ ಮಾಡುವಂಥ ಅವಕಾಶನ ದೇವ್ರು ಕೊಟ್ಟಿದ್ದಾನೆ. ಅದಾದ ನಂತರ ನನ್ನ ಅಭಿವೃದ್ಧಿ ಕಾರ್ಯಗಳು ನಿಮ್ಗೆ ದುದ್ದ ಹೇಳ್ಬೋದು. ನಿಮ್ಮೆಲ್ಲರಿಗೂ ಭಾಳ ಕಾತರ ಏನಂತಂದ್ರೆ ಏನು ಟಿಕೆಟ್ ಸಿಗುತ್ತಾ ಇಲ್ವಾ, ಇವನೇನೋ ವ್ಯಕ್ತಪಡಿಸ್ತಾನ ಅಂತ ನೀವು ಯೋಚನೆ ಮಾಡಬೇಡಿ. ದೇವರು ಯಾವಾಗ ಎಷ್ಟು ಅವಕಾಶ ಕೊಡ್ತಾನೆ ಅದರಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಅವರಿಂದ ಶಬಾಸ್ ಅಂತ ನಾವು ಅನ್ನಿಸ್ಕೋಬೇಕು. ನಾನು ಇವತ್ತು ಯಾಕೆ ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ ಅಂತಂದರೆ, ನಾನು ಕಳೆದ 3 ದಿನದಿಂದ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ, ಟ್ವಿಟರ್ ಟ್ರೆಂಡಿಂಗ್ ನೋಡ್ತಾ ಇದ್ದೀನಿ, ನಮಗೆ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ ನೋಡ್ತಾ ಇದ್ದೀನಿ, ಕಾಲ್ಸನ್ನು ನೋಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿಮಗೆ ನೀವು ಪೋಸ್ಟ್ಗಳನ್ನೆಲ್ಲ ಹಾಕ್ಕೊಳ್ತಿದ್ರಲ್ಲ ಫೇಸ್ಬುಕ್ಕಲ್ಲಿ, ಎಲ್ಲ ಇನ್ಸ್ಟಾ ಪೋಸ್ಟ್ಗಳೆಲ್ಲ ನೋಡ್ತಾ ಇದ್ದೀನಿ. ನಿಜ ಹೇಳ್ತೀನಿ, ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಗಾಡ್ ನರೇಂದ್ರ ಮೋದಿಜಿ. ನನಗೆ ಇವತ್ತು ಇಷ್ಟು ಅವಕಾಶನ ಅವ್ರ ಹೆಸರಿನಲ್ಲಿ ಗೆದ್ಕೊಂಬಂದಿದ್ದೀನಿ. ನನ್ನ ಇಷ್ಟ ದೇವತೆ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ನನ್ನ ಏನೋ ಮನೆ ದೇವರು ಬೇರೆ, ಹೀಗೆ ನನ್ನ ಇಷ್ಟ ದೇವರು ಅವ್ರಿಗೆ ಯಾವಾಗಲೂ ನನ್ನ ಪ್ರತಿನಿತ್ಯನೂ ಕೂಡ ನಾನು ಏನೋ ಅವರಿಗೆ ನಾನು ಪ್ರಾರ್ಥನೆಯನ್ನು ಮಾಡ್ತಿರ್ತೀನಿ. ಆದರೆ ಪ್ರತಾಪ್ ಸಿಂಹ ಒಬ್ಬ ಸಾಮಾನ್ಯ ಪತ್ರಕರ್ತನನ್ನು ಬಂದು ಅನಾಮತಗೆ ಟಿಕೆಟ್ ಕೊಟ್ಟು ಮೈಸೂರಿಗೆ ರಾಮನವಮಿ ದಿನ 2014 April 8 ಬಂದು ಮಹಾರಾಜ ಗ್ರೌಂಡಲ್ಲಿ ನಿಂತ್ಕೊಂಡು ನನ್ನ ಕೈ ಎತ್ತಿಬಿಟ್ಟು ಪ್ರತಾಪ್ ಸಿಂಹನ ಗೆಲ್ಲಿಸಿ ಅಂತ ಹೇಳಿ ಒಬ್ಬ ಪತ್ರಕರ್ತನನ್ನು ನಾನು ಏಕಾಏಕಿ ಸಂಸದನನ್ನು ಮಾಡಿದವರು ನರೇಂದ್ರ ಮೋದಿಜಿಯವರು. ಅವ್ರ ಹೆಸರಲ್ಲಿ ಗೆದ್ದವು ನಾನು 2019 ಅವ್ರ ಹೆಸರಿನಲ್ಲಿ ಗೆದ್ದಿದ್ದು. ನಾನು ಇವತ್ತು ಇಷ್ಟು ಕೆಲಸ ಮಾಡಿದ್ದೇನಲ್ಲ, ನನ್ನ ಮೋದಿಜಿ ಕೊಟ್ಟಿರೋದು ಕೆಲಸಗಳು ಇದು. ಪ್ರತಾಪ್ ಸಿಂಹಂದು ಏನಂತಲ್ಲ, ಇವತ್ತು ಜನ ದೇಶಕ್ಕೆ ಮೋದಿ ಬೇಕು ಅಂತಾರೆ, ಹಾಗೆ ಕ್ಷೇತ್ರಕ್ಕೂ ಒಬ್ಬ ಛೋಟಾ ಮೋದಿ ಬೇಕು ಅಂತ ಹೇಳ್ತಾರೆ. ಒಬ್ಬ ಚಿಕ್ಕ ಮೋದಿ ನಮ್ಮಿಲ್ಲೂ ಬೇಕು, ಇಲ್ಲೂ ನಮ್ಮ ಕೆಲಸನೂ ಮಾಡಬೇಕು, ದೇಶಕ್ಕೂ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಬೇಕು ಅದಕ್ಕೋಸ್ಕರ ನಮಗೆ ವೋಟ್ ಹಾಕ್ತಾರೆ. ಅದೇ ಥರ ನಮ್ಮಲ್ಲೂ ಒಂದು ಸಣ್ಣ ಪ್ರಮಾಣದ ಮೋದಿಯನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಯಾವತ್ತೂ ಅನ್ಯಾಯ ಮಾಡಿದ್ರೆ ನಾವು ಕೆಲಸ ಮಾಡಬೇಕು. 10 ವರ್ಷದಿಂದ ನಾನು ಆ ಕೆಲಸ ಮಾಡಿದ್ದೀನಿ. 12 ಟ್ರೈನು, ನಾಳೆದು 13ನೇ ಟ್ರೈನು, ಅದು April 5 ಬರುತ್ತೆ ಅಷ್ಟೇ, ಇಷ್ಟು ಟೈಮ್ ತಂದೀನಿ. 2014ಕ್ಕಿಂತ ಮೊದಲು 10 ವರ್ಷ ಹೋಗಿ, 2004ರಿಂದ 2014ವರೆಗೂ ಎಷ್ಟು ಟ್ರೈನ್ ಬಂದಿದೆ ಅಂತ ನೋಡಿ. ಒಂದು ಟ್ರೈನ್ ಇದ್ರೆ ಹೇಳ್ಬಿಡಿ ನೋಡೋಣ. ನಾನು ನಿಮಗೆ ಇನ್ನೊಂದು ಉದಾಹರಣೆ ಹೇಳಬೇಕು, ಜನ ಎಷ್ಟು ನನ್ನ ಪ್ರೀತಿಸ್ತಾರೆ ಅನ್ನೋದಕ್ಕೆ. 1989ರಿಂದ 2019ವರೆಗೂ 30 ವರ್ಷಗಳಲ್ಲಿ ಮೈಸೂರಿನಲ್ಲಿ ಯಾವ ವ್ಯಕ್ತಿನೂ ಕೂಡ ರಿಪೀಟ್ ಮಾಡಿಲ್ಲ, ಎಲ್ಲರೂ ಇನ್ಕ್ಲೂಡಿಂಗ್ ಮಹಾರಾಜರನ್ನ.
ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರನ್ನು ಕೂಡ ಜನ ಸೋಲಿಸಿದ್ದಾರೆ. 91 ಅಲ್ಲಿ ಸೋಲಿಸಿದ್ರು, ಅವಾಗೇನ ಸಿಂಬಲ್ ಮಿಸ್ಟೇಕ್ ಆಗಿ ಸೋಲಿಸ್ಬಿಟ್ಟಿದ್ದಾರೆ ಅಂತ ಅಂದ್ರೂ ಕೂಡ 2004 ಮಹಾರಾಜರನ್ನು 3ನೇ ಪ್ಲೇಸಿಗೆ ಕಳಿಸ್ಬಿಟ್ರು ಜನ. ಜನ ಇವತ್ತೇನು ಅಂತಂದ್ರೆ ಅವ್ರ ಮನೆ ಬಾಗಲಕಾಯಿಯವರು ಬೇಕು, ಜನ ಹೋಗಿ ಬೇರೆಯವ್ರ ಮನೆ ಬಾಗಲಕಾಯಬಾರದು. ನಾನು ನನ್ನ 2014 ಗೆಲ್ಸಾದ ನಂತರ ನನ್ನ ಸಿಟ್ಟು ಸೆಡವುಗಳ ಆಚೆಗೂ ಕೂಡ ನಾನು ಯಾವಾಗಲೂ ಕೂಡ ಜನ ಬಂದು ಸಾರ್ ನಮಸ್ಕಾರ ಸಾರ್ ಸಾಹೇಬ್ರೇ ಅಂತ ಅನ್ನೋರು, ನಾನು ಯಾವಾಗಲೂ ಕೂಡ ಸಾರ್ ಬೇಕಾದ್ರೆ ಹೇಳಿ ಕೈ ಮುಗಿಯಕ್ಕೆ ಬರಬೇಡಿ, ಕಾಲಿಗೆ ನಮಸ್ಕಾರ ಮಾಡಕ್ಕೆ ಬರಬೇಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಚುನಾವಣೆ ಬಂದರೆ ಅವ್ವ ಅಕ್ಕ ಊಟಕ್ಕವ ಒಂದಿದು ತವರೆ ಹೋಗಿ ಊಟಕ್ಕವ ಅಂತ ನಾವೇ ಹೇಳ್ತೀವಿ, ನಾವು ಹತ್ರ ಕೈ ಮುಗಿತೀವಿ. ನೀವು ನಮ್ಮನ್ನು ಗೆಲ್ಲಿಸಿ ನಿಮ್ಮ ಮನೆ ಬಾಗಲಿ ನಾನು ಕೈ ಮುಗ್ಕೊಂಡು ಬಂದಿರ್ತೀನಿ, ನನ್ನನ್ನು ನೀವು ಗೆಲ್ಲಿಸಾದ್ಮೇಲೆ ನೀವು ನನ್ನನ್ನು ಸಾಯಬ್ರೆ ಅಂತ ಯಾಕೆ ಕೈ ಮುಗಿತೀರಿ? ನಿಮ್ಮ ಹಕ್ಕು ನೀವು ಕೇಳಿ. ಆದರೆ ತುಂಬ ದೊಡ್ಡ ಕಥೆನ ಹೇಳಕ್ಕೆ ಹೋಗ್ಬೇಡಿ. ಕೆಲಸ ಏನೇನು ಇರುತ್ತೋ ನೀವೆಷ್ಟೇ ಹೇಳಿದ್ರು ಕೂಡ ಇಂಥವ್ರಿಗೆ ಫೋನ್ ಮಾಡಬೇಕಲ್ವಾ, ನಿಮ್ಮ ಇಂಥ ಕೆಲಸ ಆಗಬೇಕಲ್ಲ, ನೇರವಾಗಿ ಹೇಳಿ. ಆಗ ನನ್ನ ಟೈಮು ಸೇವ್ ಆಗುತ್ತೆ, ನಾನು ಇಮಿಡಿಯೇಟಾಗಿ ನಿಮ್ಗೆ ಮಾಡ್ತೀನಿ, ನನಗೆ ಪೇಷನ್ಸ್ ಸ್ವಲ್ಪ ಕಮ್ಮಿ, ದಯವಿಟ್ಟು ಹಿಂಗೆ ಮಾಡಿದ್ದೀನಿ. ಅಳಬೇಡಿ ಅಂತ ನಾನು ಯಾವಾಗ ಹೇಳ್ತೀನಿ, ನಾನು ಹೇಳ್ತೀನಿ ನನ್ನ ಮಗಳನ್ನು ಕೂಡ ನಾನು ಅಳೋದನ್ನು ಸಹಿಸಲ್ಲ, ನನ್ನ ಮಗಳಿಗೂ ಪೆಟ್ಟು ಕೊಡ್ತೀನಿ ಹತ್ರ. ಅದೇ ಈ ಥರ ನೀವು ಅಳಬೇಡಿ, ಯಾಕಂದರೆ ನಾನು ಕಷ್ಟದಿಂದ ಬಂದಿರೋನು. ನನ್ನ ತಾಯಿ ಹೋಟ್ಲಿಗೆ ಹಾಲು ಕರ್ಕೊಂಡು ನನ್ನ ತಮ್ಮಂದಿರು ಹಾಕೋರು, ನಾನು ರಜೆನಲ್ಲಿ ನಾನು ಹೋಟ್ಲಿಗೆ ಹಾಲು ಹಾಕಿದ್ದೀನಿ, ದನ ಕಾಯ್ದಿದ್ದೀನಿ. ಅಲ್ಲಿಂದ ಬಂದ್ರೆ ನೀವು ನನಗೆ ಕಷ್ಟನ ನೀವು ಕಣ್ಣೀರಿನ ಮುಖಾಂತರವಾಗಿ ಹಾವಭಾವಗಳ ಮುಖಾಂತರ ವ್ಯಕ್ತ ಮಾಡೋ ಅಗತ್ಯನೇ ಇಲ್ಲ, ನನ್ನ ಕಷ್ಟದ ಜೊತೆನೇ ಬದುಕಿರೋನು. ಹಾಗಾಗಿ ನೀವು ಹೇಳಬೇಡಿ, ನೀವು ವಿಚಾರ ಹೇಳಿ ಸಾಕಷ್ಟೇ, ನೀವು ಹೇಳಬೇಡಿ ನಿಮ್ಮ ಮಕ್ಕಳ ಫೀಸು. ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, 100 ಚಿಲ್ಲರೆ ಮಕ್ಕಳಿಗೆ ನಾನು ಕೇಂದ್ರೀಯ ವಿದ್ಯಾಲಯ ಸೀಟ್ ಕೊಡಿಸಿದ್ದೀನಿ. ಅದರಲ್ಲಿ ನನ್ನ ಆಫೀಸಿಗೆ ಬರೋರು ಕ್ಯಾನ್ಸರು 3rd stage 4th stage ಇನ್ನೇನು ಉಳಿಯಲ್ಲ ಅಂತ ಬರ್ತಾರೆ. ಅವರು ಬಂದು ಅಳುವಾಗ ನಾನೇನು ಮಾಡ್ತೀನಿ ಗೊತ್ತಾ, ಅಮ್ಮ ನಿಮಗೆ ನಾನು ನಿಮ್ಮ ಜೀವ ಉಳ್ಸೋಕ್ಕಾಗಲ್ಲ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ ನಾನು ದುಡ್ಡು ತರಿಸ್ಕೊಡ್ತೀನಿ, ಆದರೆ ನಿಮ್ಮ ಒಂದು ಮಗು ಇದೆಯಲ್ಲ ಅವ್ರ ಕೇಂದ್ರೀಯ ವಿದ್ಯಾಲಯ ಸೀಟ್ ಕೊಡಿಸ್ತೀನಿ, ವರ್ಷಕ್ಕೆ 6,000 ರೂಪಾಯಿ ಫೀಸ್ ಬರುತ್ತೆ, ಮಗುನ ಲೈಫನ್ನು ಸೆಟ್ಲ್ ಮಾಡ್ಕೊಡ್ತೀನಿ ಅಂತ ನಾನು ಎಷ್ಟೋ ಜನಕ್ಕೆ ಕೇಂದ್ರೀಯ ವಿದ್ಯಾಲಯ ಸೀಟ್ಸನ್ನು ನಾನು ಕೊಡಿಸಿದ್ದೀನಿ. ಆ ತೃಪ್ತಿನೂ ಇದೆ ನನಗೆ. ಹೀಗೆ ನಾನು ಈ ಪಾಲಿಟಿಕ್ಸನ್ನು ಇದು ಮಾಡ್ತಾ 2019 ಬರಬೇಕಾದ್ರೆ ಯಾರೂ ರಿಪೀಟ್ ಮಾಡಿರಲಿಲ್ಲ ಜನ. ಹಾಗಾಗಿ ನನಗೆ ಜನಕ್ಕೆ ಒಳ್ಳೆ ಕೆಲಸ ಮಾಡೋ ಮುಖಾಂತರನೇ ಅವ್ರ ಹೃದಯದಲ್ಲಿ ಸ್ಥಾನ ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದೆ. ಆ ಟೈಮಲ್ಲಿ ಬಾಲ್ಕೋಟ್ ಅಟ್ಯಾಕ್ ಆಯಿತು, ದೇಶಕ್ಕೊಬ್ಬ ಗಂಡು ಮಗ ಪ್ರಧಾನಿಯಾಗಿ ಸಿಕ್ಕಿದ್ದಾನೆ, ಅವನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಎಷ್ಟೋ ತಪ್ಪುಗಳನ್ನು ನಮ್ಮ ಎಷ್ಟೋ ಎಡವಟ್ಟುಗಳನ್ನು ಕೂಡ ಮನ್ನಿಸ್ಬಿಟ್ಟು ಜನ ನನ್ನನ್ನು ಗೆಲ್ಲಿಸ್ಬಿಟ್ರು. ಮತ್ತೊಂದು ಸರಿ 140,000 ಹೆಚ್ಚು ಕಡಿಮೆ ಓಟ್ ಕೊಟ್ಟು ಗೆಲ್ಲಿಸಿದ್ರು. ಸೋಮಣ್ಣ ಸಾಹೇಬರು ನಮ್ಮಿಲ್ಲಿಗೆ ಉಸ್ತುವಾರಿ ಸಚಿವರಾಗಿ ಬಂದರು, ಬೆಳಗ್ಗೆ 6 ಗಂಟೆಗೆ ಬಂದು ಎಬ್ಬಿಸಿ ಕಾರ್ಪೊರೇಷನ್ದು ಏನು ಮೋರಿ ಕ್ಲೀನ್ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸದ ಬಗ್ಗೆ ಪಾಠ ಕಲಿಸ್ಕೊಟ್ರು ಅವ್ರು ನನಗೆ. ಅಲ್ಲಿಂದ ನಾನು ತುಂಬ ಕಷ್ಟಪಟ್ಟು ಕ್ಷೇತ್ರ ಜನ ಕೆಲಸ ಮಾಡಬೇಕು ಅಂತ ಮಾಡಿದೆ. ಇವತ್ತು ಕೂಡ ನನಗೆ ಸಂಘ, ಅವತ್ತು ಮೈಚಾ ಜಯದೇವರು ಇಲ್ಲ, ಇವತ್ತು ಸಂಘದ ಎಲ್ಲ ಹಿರಿಯರುಗಳು ಇವತ್ತು ಅವ್ರನ್ನೆಲ್ಲ ಹೆಸರನ್ನ ಹೇಳಕ್ಕೆ ಹೋಗಬಾರ್ದು ಸಂಘದವ್ರನ್ನ, ಆದರೆ ಅವರೊಬ್ಬರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹೆಸರನ್ನು ಹೇಳ್ತೀನಿ. ನನ್ನನ್ನು ಅವತ್ತು ಕೈ ಹಿಡಿದು ಬೆಳೆಸಿದ್ರು, ನನಗೆ ಟಿಕೆಟ್ ಕೊಡಿಸಿದ್ರು, ಗೆಲ್ಲಿಸಿದ್ರು, ಒಂದು ಪ್ರಯೋಗಾಂತರ ಮಾಡಿದ್ರು. ಯಾರಾದ್ರೂ ನನ್ನನ್ನು ಈ ಥರ ಪ್ರಯೋಗ ಮಾಡಿದ್ಮೇಲೆ ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿದಾರಲ್ಲ, ಈ ವಿಶ್ವಾಸಕ್ಕೆ ಯಾವತ್ತು ದ್ರೋಹ ಆಗಬಾರ್ದು. ನಂತರ ಇನ್ನೊಬ್ಬ ಹುಡುಗನ ಬೆಳೆಸಬೇಕು, ಅವರ ಅಪ್ಪ ಅಮ್ಮ ಅವ್ರ ಮನೇಲಿ ಎಷ್ಟು ಆಸ್ತಿ ಇದೆ, ಅವನು ಯಾವ ಹಿನ್ನೆಲೆಯಿಂದ ಬಂದಿದ್ದಾನೆ, ಅವನ ಜಾತಿ ಯಾವುದು, ಇದು ಯಾವುದು ಕೇಳದಲ್ಲಿ ಒಬ್ಬ ಯಂಗ್ಸ್ಟರ್ನ ಇನ್ನೊಬ್ಬನ ಯಂಗ್ಸ್ಟರ್ನ ಬೆಳೆಸ್ಬೇಕು ಅಂತಂದರೆ ನನಗೆ ಕೊಟ್ಟಿರೋ ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೊಂಡು ಒಬ್ಬ ಯಾವ ಹಿನ್ನೆಲೆ ಇಲ್ಲದಿದ್ದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವಂತಹ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಟ್ಟು ಅವನು ಇಷ್ಟು ಕೆಲಸ ಮಾಡ್ದ, ಅದೇ ಥರನೇ ಒಬ್ಬ ಬಡ ತಾಯಿಯ ಮಗನಿಗೆ ಟಿಕೆಟ್ ಕೊಟ್ಟರೆ, ಬಡ ತಾಯಿಯ ಮಗಳಿಗೆ ಟಿಕೆಟ್ ಕೊಟ್ಟರೆ ಅವರೂ ಕೂಡ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ, ವಿಶ್ವಾಸ ಉಳಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಜನಕ್ಕೆ ಬರಬೇಕು ಅಂತ ಹುಚ್ಚೆದ್ದು ಕೆಲಸ ಮಾಡಿದ್ದೀನಿ. ಮನೆ ಕಸ ತೆಗೆಸೋದ್ರಿಂದಲೂ ಮಾಡಿದ್ದೀನಿ, ಸ್ವಚ್ಛ ಭಾರತ್ ಮಿಷನ್ ಒಳಗಡೆ ಊರಲ್ಲಿ ಸ್ಮಶಾನ ಮಾಡಿಸೋದ್ರಿಂದ, ಕಸ ವಿಲೇವಾರಿ ವಾಹನಗಳು ಕೊಡಿಸೋದ್ರಿಂದ, ನಿರ್ದಲ್ಲಿ ಅಷ್ಟು ಪಂಚಾಯತ್ಗಳಿಗೆ ಪಂಚಾಯತ್ ಸೇವಾ ಕೇಂದ್ರಗಳನ್ನು ಮಾಡಿಸೋದ್ರಿಂದ, ಮೊದಲು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತಿತ್ತು, ಚೇಂಜ್ ಮಾಡಿಸಿದೆ, ಏನು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಹಾಕಿಡ್ಬೇಕು, ಅದು ಭಾರತ್ ನಿರ್ಮಾಣ ಪಂಚಾಯತ್ ಸೇವಾ ಕೇಂದ್ರ ಅಂತ ಮಾಡಿಸಿದ್ರು. ನಾನು ಗಿರಿರಾಜ್ ಸಿಂಗ್ ಅವ್ರ ಹತ್ರ ಗಲಾಟೆ ಮಾಡಿದೆ, ನಮ್ಮ ಸರ್ಕಾರ ದುಡ್ಡು ಕೊಡ್ತಿರೋದು, ನಮ್ಮ ಮೋದಿಜಿಯವರು ಅದನ್ನು 12,25,000 ಇದ್ದಿದ್ದನ್ನ ದುಡ್ಡನ್ನು ತಗೊಂಡು ಹೋಗ್ಬಿಟ್ಟು 18,80,000 ತಗೊಂಡ್ಬಂದ್ರು, ಆನಂತರ 28,80,000 ತಂದ್ರು, ಈ 38 ಲಕ್ಷ ಪಂಚಾಯತ್ ಸೇವಾ ಕೇಂದ್ರ ಕೊಡ್ತಾರೆ, 15th and 14th ಫೈನಾನ್ಸ್ ಕಮಿಷನ್ ಡೈರೆಕ್ಟ್ ಫಂಡಿಂಗ್ ಕೊಡ್ತಿರೋದ್ರಿ, ಎಕ್ಸ್ಟ್ರಾ ಅಲೋಕೇಶನ್ ನಾವು ಮಾಡ್ತಿರೋದು, ನಮ್ಮ ಮೋದಿಜಿ ಕೊಡ್ತಿರೋ ದುಡ್ಡಲ್ಲಿ ನೀವು ಯಾಕೆ ಅವ್ರ ಹೆಸರು ಇಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಚೇಂಜ್ ಮಾಡಿಸಿದ್ರು. ನಾನು ಹೊಡೆದಾಟ ಮಾಡಿದ್ದೀನಿ, ನನಗೆ ಕೂತ್ಕೊಂಡು ಹೋಗಿಲ್ಲ ಅಂತಲ್ಲ. ಹಾಗೆ ಇವೆಲ್ಲ ಕೆಲಸವನ್ನು ಮಾಡಿದೆ. ಬೆಂಗಳೂರು ಮೈಸೂರು ಹೈವೇ, ನಾನು ನನ್ನದೇ ಆದಂಥ ಒಂದು ಮನೆ ಕಟ್ಟಿಸ್ಬೇಕಾದ್ರೆ, ನೀವು ನಿಮ್ಮದೇ ಆದಂಥ ಮನೆ ಕಟ್ಟಿಸ್ಬೇಕಾದ್ರೆ
ಎಲ್ಲಿ ವಾಸ್ತು ಪ್ರಕಾರ ದೇವ್ರ ಕೋಣೆಯಲ್ಲಿರ್ಬೇಕು, ಇದೆಲ್ಲಿರ್ಬೇಕು, ಆ ಥರ ನೋಡಿದ್ರೆ ಫ್ಲೋರಿಂಗ್ ಏನಾಗಬೇಕು, ಕರ್ಟನ್ ಮ್ಯಾಚಿಂಗ್ ಆಗಿ ಯಾವ ಥರ ತಗೊಳ್ಬೇಕು, ನಿಮಗೆ ಇದು ಏನು ನಿಮಗೆ ವಾರ್ಡ್ರೋಬ್ ಯಾವ ಥರ ಇರಬೇಕು, ಅದರೊಳಗಡೆ ಯಾವ ರೀತಿ ನಿಮಗೆ ಆ ಫಾರ್ಮಿಕನ ಯಾವ್ದು ಹಾಕ್ಬೇಕು ಎಲ್ಲ ಯೋಚನೆ ಮಾಡ್ತಿರಲ್ಲ. ಅದೇ ಥರನೇ ಬೆಂಗಳೂರು ಮೈಸೂರು ಹೈವೇನು ಕೂಡ ಇಲ್ಲಿ ಮೋದಿಯವರ ಹತ್ರ 2018 ಫೆಬ್ರವರಿ 19 ಬಂದು ಘೋಷಣೆ ಮಾಡಿಸಿ ಮರುದಿನನೇ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಫಸ್ಟ್ 6,400 crore ಅಪ್ರೂವಲ್ ಕೊಟ್ಟರು. 24 ಭೂಮಿ ಪೂಜೆ ಮಾಡಿದ್ದು, ಮಾರ್ಚ್ 24 ಭೂಮಿ ಪೂಜೆ ಮಾಡಿದ್ದು, ಮಾಡಿ ಆದ ನಂತರ ಅದನ್ನು ರೆಕಾರ್ಡ್ 4 ಅಲ್ಲಿ ಕಂಪ್ಲೀಟ್ ಮಾಡಿಸಿ ಇವತ್ತು ಕರ್ನಾಟಕದಲ್ಲಿ ಯಾವ ರೋಡನ್ನು ನಿಗದಿತ ಕಾಲಮಿತಿ ಒಳಗಡೆ ಕಂಪ್ಲೀಟ್ ಮಾಡಿದರೆ ಹೇಳಿಸಿ. ಇದನ್ನು ಮಾಡಿಸ್ತೆ ಒಂದೊಂದು ಹೋಗಿ ನೀರು ನಿಲ್ತು, ಸರ್ವಿಸ್ ರೋಡನ್ನು ಫಸ್ಟ್ ಮಾಡಿಕೊಂಡು ಮೇನ್ ಕ್ಯಾರೇಜ್ ಏನು ಮಾಡಬೇಕಾದ್ರೆ ಸರ್ವಿಸ್ ರೋಡಿಗೆ ಟ್ರಾಫಿಕ್ ಜಾಮ್ ಇದು ಡೈವರ್ಟ್ ಮಾಡಿರ್ತಿದ್ದು, ಕಾಂಪ್ಯಾಕ್ಷನ್ ಆಗಬೇಕಾದ್ರೆ ವಾಯ್ಡ್ ಕ್ರಿಯೇಟ್ ಆಗುತ್ತೆ. ನಾವು ವಿನ್ ವರ್ಕ್ ವಿತ್ ನೇಚರ್ ಅಲ್ವಾ, ಹಾಗಾಗಿ ನಾವು ಪ್ರಕೃತಿ ಜೊತೆಗೆ ನಾವು ಕೆಲಸ ಮಾಡುವಾಗ ಸಮಸ್ಯೆಗಳಾಗುತ್ತವೆ. ಅದನ್ನೆಲ್ಲ ಮಾಡಿಸ್ತೆ, ಮಾಡಿಸಿ ಏ ಬಿರುಕು ಬಿಟ್ಟಿದೆ ಅಂತಂದ್ರು, ನೀರು ತುಂಬಿದೆ ಅಂದರು, ಎಲ್ಲದನ್ನು ಕೇಳಿಕೊಂಡೆ, ಏನೇನೋ ಮಾತಾಡಿದ್ರು. ನಾನು ಹೇಳಿದೆ ದಿಲೀಪ್ ಅವೈಜ್ಞಾನಿಕವಾಗಿದೆ ಅಂದರೆ ದಿಲೀಪ್ ಬಿಳ್ಕಾನ್ ಅವ್ರ ಹತ್ರ ಕುದಿಯಾಪಟ್ಟೆ ಇಟ್ಕೊಂಬಂದು ನಾನು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಯಾಕಂದರೆ ನಾನು ಕಮಿಷನ್ ತಗೊಳ್ಳಲ್ಲ. ನಾನು ಮಾಡಿದೆ, ನಾನು ಎಲ್ಲ ರಾಜಕಾರಣಿಗಳ ಥರ ನಾನು ಬೇರೆ ಬೇರೆ ಇದಕ್ಕೆ ಹೋಗಲಿಲ್ಲ. ನನಗೆ ನನ್ನಂಥವನ್ನ ಮೈಸೂರು ಜನ, ಕೊಡಗಿನ ಜನ, ಅದರ ವಿಶೇಷವಾಗಿ ಕೊಡಗಿನ ಜನ ತುಂಬ ಪ್ರೀತಿ ಮಾಡಿದ್ದೀರಿ. ನಿಮಗೆ ನಿಮ್ಮ ನಿರೀಕ್ಷೆಯಷ್ಟು ನನ್ನ ಕೆಲಸ ಅಲ್ಲಿ ಮಾಡಿಲ್ದಲ್ಲೇ ಇರ್ಬೋದು, ಮೈಸೂರಲ್ಲಿ ನಿರೀಕ್ಷೆ ಮೀರಿ ಕೆಲಸನ ಮಾಡಿದ್ದೀನಿ. ಈ ಟರ್ಮಲ್ಲಿ, ಈ ಮೂರನೇ ಟರ್ಮಲ್ಲಿ ನಿಮ್ಮ ಸೇವೆನ ಮಾಡ್ತೀನಿ, ನಿಮ್ಮ ನಿರೀಕ್ಷೆ ಮೀರಿ ನಿಮ್ಮ ಕೆಲಸವನ್ನು ಮಾಡ್ತೀನಿ. ಆ ದೇವರು, ಆ ತಾಯಿ ಚಾಮುಂಡಿ, ಕಾವೇರಿ ತಾಯಿ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಖಂಡಿತ ಕೊಡಗಿನ ಋಣ ತೀರಿಸ್ತೀನಿ ಈ ಒಂದು ಟರ್ಮಲ್ಲಿ. ಮೈಸೂರಿನ ಋಣನ ಸಾಕಷ್ಟು ತೀರಿಸಿದ್ದೀನಿ, ಇನ್ನು ಏನೇ ನಾನು ಕಲ್ಪನೆ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಕೊಡ್ತೀನಿ. ನಾನು ಇಲ್ಲಿಗೆ ವಿಚಾರಕ್ಕೆ ಬರೋದಾದರೆ, ಇವೆಲ್ಲ ಕೆಲಸಗಳು ಮಾಡಿದೆ, ಟೊಬ್ಯಾಕೋ ಗ್ರೋವರ್ಸು ಕಮಿಷನ್ ತೆಗೆಸ್ತೆ, ಇದು ಪೆನಾಲ್ಟಿ ತೆಗೆಸ್ತೆ, ಅವರಿಗೆ ಈ ಸರಿ 288 rupees ಟಾಪ್ ಪ್ರೈಸ್ ಸಿಕ್ಕಿದೆ, ನಿಮಗೆ ಆಲ್ಮೋಸ್ಟ್ 280 rupees ಆವರೇಜ್ ಪ್ರೈಸ್ ಸಿಕ್ತು, ಕಳೆದ ಸರಿ 118 rupees ಇತ್ತು, ಈ ಸರಿ 288 ಮೇಲೆ ಆವರೇಜ್ ಪ್ರೈಸ್ ಸಿಕ್ಕಿದೆ. ಇಷ್ಟೆಲ್ಲ ಕೆಲಸ ಮಾಡಿದೆ ಪ್ರತಿಯೊಂದು. ಪಿರಿಯಾಪಟ್ಟಣ ಹುಣಸೂರು, ಪಿರಿಯಾಪಟ್ಟಣಕ್ಕೆ 303 ಹ್ಯಾಬಿಟಾಟ್ಗಳಿಗೆ, ಏನು ಜನವಸತಿ ಕೇಂದ್ರಗಳಿಗೆ, ಏಕಕಾಲಕ್ಕೆ ಕಾವೇರಿ ನದಿಯಿಂದ ಹಾಡ್ಯದ ಮುಖಾಂತರವಾಗಿ ನೀರನ್ನು ತಂದು ಕೊಡುವಂಥ 239 crore rupees ನಾನು ಆ ಯೋಜನೆ ತಮ್ಮ ಜಲಜೀವನ ಮಿಷನ್. ಬಸವರಾಜ ಬೊಮ್ಮಾಯಿ ಸಾಹೇಬರು ನನಗೊಂದಿನ ಬೈದಿದ್ದನ್ನ, ನಿಮ್ಮ ಬೈದ್ರು ಅಂತಲ್ಲಿ ತವಳ ತರಡ ತೆಗೆದ್ರು, ನೀನು ಅತಿ ಬುದ್ಧಿವಂತ ಅಂದ್ರು ಅಂತಲ್ಲ, ನಾನು ಯಾರ್ದು ಟ್ರಾನ್ಸ್ಫರ್ ಯಾವತ್ತೂ ಕೂಡ ಚೀಟಿ ಇಟ್ಕೊಂಡು ಹೋಗೋನಲ್ಲ, ಯಾವ ಪಾಲಿಟಿಷಿಯನ್ ಏನೇ ಮಾಡ್ಬೋದು, ನಾನು ಹೋಗಿ ನನ್ನ ಕ್ಷೇತ್ರ ಜನರ ಪರವಾಗಿ ನಾನು ಬಯಸ್ಕೋತೀನಿ ಕಾಲಡ್ಕೋಬೋಗ ಕಾಲಡ್ಕೊಳ್ತೀನಿ, ಏನು ಬೇಕಾದ್ರೂ ನಾನು ಹೋಗ್ಬಿಟ್ಟು ನಾನು ದೈನಶಿದಾಗಿ ಕೆಲಸ ಮಾಡ್ತೀನಿ. ನನಗೂ ನಿಮಗೂ ವಿರಾ ವ್ಯತ್ಯಾಸ ಏನು ಗೊತ್ತಾ ಸರ್, ಈ ಕೆಲಸ ಮಾಡ್ಕೊಡಿ ಅಂತೀರಿ, ನಾನು ಮಂತ್ರಿಗಳ ಹತ್ರ ಸರ್ ಈ ಕೆಲಸ ಮಾಡ್ಕೊಡಿ, ನೀವು ನನ್ನ ನಿಮ್ಮ ಮಧ್ಯದಲ್ಲಿ ಬೇಡುವ ಹಂತ ಬೇರೆ ಬೇರೆ ಇದೆ ಅಷ್ಟೇ. ನೀವು ನನ್ನನ್ನು ಕೈ ಮುಗಿತೀರಿ, ನಾನು ಅವ್ರ ಕೈ ಮುಗಿತೀನಿ, ಅವ್ರ ಕಾಲು ಹಿಡಿತೀನಿ. ಟೊಬ್ಯಾಕೋ ಗ್ರೋವರ್ಸ್ಗೂ ಕೂಡ ಅಡಿಷನಲ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲಿಗೆ ಹೋಗಿ ಹೇಳಿದೆ, ಸರ್ ಸರ್ ನಾನು ನಿಮಗೆ ಐ ವಿಲ್ ಹೋಲ್ಡ್ ಯುವರ್ ಫೀಟ್ ಅಂತಂದೆ. ಇದನ್ನು ಕಾಮರ್ಸ್ ಮಿನಿಸ್ಟರ್ ಪ್ರತಿ ಸರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನೇನೋ ಹೇಳ್ತಾರೆ ಅಂತೇಳಿ ಹೇಳಿ ನನಗೆ ಯಾವಾಗಲೂ ಫೈಲನ್ನು ವಾಪಸ್ ಆಗ್ತೀರಿ, ನಮ್ಮ ಅನ್ರಿಜಿಸ್ಟರ್ಡ್ ಗ್ರೋವರ್ಸಿಗೆ ಅನಧಿಕೃತ ತಮ್ಮ ಹೊಗೆಸೊಪ್ಪು ಬೆಳೆಗಾರರಿಗೆ ಲೈಸೆನ್ಸ್ ಕೊಡಿ ಅಂತ ಅವರನ್ನು ಕೂಡ ಕೇಳ್ಕೊಂಡು ಇದು ಮಾಡಿದೆ. ಹುಣಸೂರಿಗೆ 294 ಜನವಸತಿ ಕೇಂದ್ರಗಳಿಗೆ ಏಕಕಾಲಕ್ಕೆ ಹಳೆ ಉಂಡವಾಡಿಯಿಂದ ಕುಡಿಯುವ ನೀರಿನ ಯೋಜನೆ ತಗೊಂಡಿನಿ, 213 crore rupees ಅದರೂ ಕಾಮಗಾರಿ ಪ್ರಾರಂಭ. ಇದು 2 ವರ್ಷದಲ್ಲಿ ಪ್ರತಿ ಮನೆಯಲ್ಲಿ ಟ್ಯಾಪ್ಡ್ ವಾಟರ್ ಇರ್ತದೆ, ಟ್ಯಾಪ್ ತೀರಿಸಿದ್ರೆ ಗ್ಯಾಸು ಬರುತ್ತೆ. ಈ ಕೆಲಸ ಮಾಡೀನಿ. ಓ ಇವನೇನು ಜಗಳ ಮಾಡ್ತಾನೆ ಅಂತ, ಜಗಳ ಗ್ಯಾಸ್ ಪೈಪ್ ಲೈನ್ ಹಾಕಿರೋ ನನಗೇನು ರೀ ಲಾಭ? ನಾನು ಕೂತ್ಕೊಂಡು ಮೂಲದಲ್ಲಿ ಬದಲಿ ಸೈಟ್ಗಳನ್ನ ಎಲ್ಲ ಮಾಡಿಸ್ಕೊಂಡು ಯಾರೋ ಬರ್ತಾರೆ, ರೈತೊಂದು ಭೂಮಿ ಕಳೆದೋಗಿರ್ತದೆ, 50% ರೇಷಿಯೋದಲ್ಲಿ ಮಾಡ್ಕೊಂಡಿದ್ರೆ ನಾನು ಇವತ್ತು 100 crore ಇರ್ತಾ ಇದ್ದೆ. ನಾನು ಮೂಡಾದಲ್ಲಿ ನಾನು ಬಿದಿರುಗೂಡಿಂದ 2nd stage ನೀರು ತಗೋಬರೋದಕ್ಕೋಸ್ಕರವಾಗಿ, ಕಬ್ಬಿನಿಂದ ನೀರು ತರೋದಕ್ಕೋಸ್ಕರ 150 crore ಹೊಡೆದಾಡಿದ್ದೀನಿ ನಾನು. ಮೂಡಾದಲ್ಲಿ 50 ಸೈಟಿಗೆ ಹೋಗಲಿಲ್ಲ ಯಾವತ್ತೂ ಕೂಡ, ಕೆಲಸವನ್ನು ಮಾಡಿದ್ದೀನಿ ನಾನು. ಹಾಗೆ ಇವೆಲ್ಲ ವ್ಯವಹಾರ ಬಿಟ್ಟು ಜನರ ಜೊತೆಗೆ ಜನರಿಗೋಸ್ಕರ ಕೆಲಸವನ್ನು ಮಾಡಿದೆ. ಮೈಸೂರಿಗೆ ರಿಂಗ್ ರೋಡನ್ನ ಆಸ್ಫಾಲ್ಟಿಂಗ್ ಮಾಡಿಸಿದೆ, ನ್ಯಾಷನಲ್ ಹೈವೇ ಮಾಡಿಕೊಂಡೆ, ಕರೆಂಟ್ ಹಾಕಿಸಿದೆ. ಅವತ್ತು ನೀವು ಇವತ್ತು ರಿಂಗ್ ರೋಡಲ್ಲಿ ನೀವು ರಾತ್ರಿ 9 ಹೋಗಿ ವಾಕ್ ಮಾಡೋರು ಜನ ಇರ್ತಾರೆ, ಮೊದಲೇನಂದ್ರೆ 3 ಹತ್ರ ಹೋಗ್ಬಿಟ್ಟು ಬಾಟ್ಲು ಬಿಚ್ಕೊಂಡು ಕೂತಿರೋರು ಇದ್ರು, ಚೈನ್ ಸ್ನ್ಯಾಚ್ ಮಾಡೋಕೆ ಬರೋರು. ಇವತ್ತು LED ಲೈಟ್ ಹಾಕಿರೋದ್ರಿಂದ ಎಷ್ಟು ಚೆಂದವಾಗಿದೆ ನೋಡಿ, ವಾಕ್ ಮಾಡ್ತಾರೆ, ಧೈರ್ಯದಿಂದ ಹೋಗ್ತಾರೆ. ಆದರೂ ಮೀಡಿಯಾನಲ್ಲಿರೋ ಗಿಡ ಹಾಕ್ಸಿರೋದು ನಾನು, ಸೈಡಲ್ಲಿ ಸರ್ವಿಸ್ ರೋಡಲ್ಲಿರೋ ಗಿಡ ಹಾಕ್ಸಿರೋದು ನಾನು, ಯಾಕಂದ್ರೆ ಮಲೆನಾಡಿಂದ ಬಂದಿರೋ ನಾನು, ಮರಗಿಡಗಳ ಬಗ್ಗೆ ನನಗೂ ಪ್ರೀತಿ ಇದೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ತೊಟ್ಟು
ತಂದೆ. ಹಾಗೆ ಎಕ್ಸಿಬಿಷನ್ ಗ್ರೌಂಡ್ ಇದಕ್ಕೆ ಅಭಿವೃದ್ಧಿಗೋಸ್ಕರ 80 ಕೋಟಿನ ತಗೊಂಡ್ಬಂದೆ. ಇನ್ಲ್ಯಾಂಡ್ ಕಂಟೈನರ್ ಡಿಪೋ ನಾಳೆ ಬೆಳಗ್ಗೆ ಇನಾಗ್ರೇಟ್ ಮಾಡ್ತಿದ್ದೀನಿ. ಅದು ಮೋದಿಜಿಯವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿಂದ ಇನಾಗ್ರೇಟ್ ಮಾಡ್ತಾರೆ. ರಾಜ್ಯದ 2ನೇ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಒಂದು ವೈಟ್ ಫೀಲ್ಡ್ ಅಲ್ಲಿದೆ, ಅದನ್ನು ಮೈಸೂರಿಗೆ 2ನೇ ತಗೊಂಡ್ಬಂದಿದ್ದೀನಿ. ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೂಡ್ಸ್ ಟರ್ಮಿನಲ್, ರೈಲ್ವೆ ಗೂಡ್ಸ್ ಟರ್ಮಿನಲ್ ಅಂತ, ಯಾಕಂದ್ರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟು, ಅದನ್ನು ತಗೊಂಡ್ಬಂದಿದ್ದೀನಿ. ಹಾಗೆ ಕೊಡಗಿನಲ್ಲೂ ಕೂಡ ನಿಮಗೆ ಕ್ರಿಟಿಕಲ್ ಕೇರ್ ಸೆಂಟರ್ ಮಾಡಲಿಕ್ಕೆ 29 ಕೋಟಿನ ತಗೊಂಡ್ಬಂದೆ. ಅದಕ್ಕೆ 100 ಕೋಟಿ ರೂಪಾಯಿನ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಅದನ್ನು ನ್ಯೂ ಮೆಡಿಕಲ್ ಕೌನ್ಸಿಲ್ ಬಿಲ್ ಪ್ರಕಾರವಾಗಿ ಅದನ್ನು 750 ಬಿಡೆಟ್ ಮಾಡಬೇಕು. ಅದಕ್ಕೋಸ್ಕರ ಅದ್ರ ಬಿಲ್ಡಿಂಗ್ ವಿಸ್ತರಣೆ ಮಾಡಲಿಕ್ಕೆ ಅದಕ್ಕೂ 100 ಕೋಟಿ ತಗೊಂಡ್ಬಂದಿದ್ದು. ಅಲ್ಲೂ ಕೂಡ ಜಲ್ ಜೀವನ್ ಮಿಷನ್ ಅಲ್ಲಿ 150 ಕೋಟಿ. ಹಾಗೆ ಅಮೃತ್ ಯೋಜನೆಯಲ್ಲಿ ಕುಶಾಲನಗರ, ಸೋಮವಾರಪೇಟೆ, ಮಡಿಕೇರಿ ಮತ್ತು ವಿರಾಜಪೇಟೆ ಇದರದ್ದು ಕುಡಿಯೋ ನೀರು ಕೊಡೋದಕ್ಕೋಸ್ಕರ 146 ಕೋಟಿ ತಗೊಂಡ್ಬಂದಿದ್ವಿ. ಎಲ್ಲ ನಮ್ಮ ಎಂಎಲ್ಎಗಳು ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಮೈಸೂರಿನಲ್ಲಿ 4 ಪಟ್ಟಣ ಪಂಚಾಯತಿ, 1 ನಗರಸಭೆಯಗೆ ಕುಡಿಯೋ ನೀರನ್ನು ಕೊಡೋದಕ್ಕೋಸ್ಕರವಾಗಿ 361 ಕೋಟಿ ರೂಪಾಯಿ ತಗೊಂಡ್ಬಂದಿದ್ದೀನಿ. ಎಲ್ಲ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಹಳೆ ಗುಂಡುವಾಡಿ ಜಿಟಿ ದೇವೇಗೌಡರ ಕನಸಿನ ಕೂಸು, ಅದಕ್ಕೆ ಇನ್ನೂ 250 ಕೋಟಿ ಎಷ್ಟನ್ನ ಕೊಡಿಸ್ಬಿಟ್ಟು ಅದಕ್ಕೂ ಕೂಡ ಅದರಿಂದಲೂ ಕುಡಿಯೋ ನೀರನ್ನ ತಗೊಂಡ್ಬರ್ತಾ ಇದ್ದೀನಿ. ಎಲ್ಲ ಕೆಲಸನೂ ಮಾಡಿರೋ ಜೊತೆಗೆ ಮೈಸೂರಿಗೆ ಮೆಟ್ರೋ ತರ್ತೀನಿ, ನಾನು ಪ್ರಾಮಿಸ್ ಮಾಡಿದ್ದೀನಿ ಮೆಟ್ರೋ ತರ್ತೀನಿ. ನೀವು ಯಾರು ನನ್ನ ಕ್ರಿಕೆಟ್ ಸ್ಟೇಡಿಯಂ ಮಾಡು ಅಂತ ಹೇಳಿಲ್ಲ, ಉಯಿಲಾಳು ಹತ್ರ ಅದಕ್ಕೂ ಜಾಗ ಕೊಡಿಸಿ ಅದನ್ನು ಕೂಡ ಮಾಡಿಸ್ತೀನಿ. 26 ಎಕರೆ ಜಾಗ ಕೊಡಿಸಿದ್ವಿ. ಬ್ರಿಜೇಶ್ ಪಟೇಲ್ ಅವ್ರ ಹತ್ರ ಹೋಗಿ ಮಾತಾಡಿ ಅದಕ್ಕೆ ಅವರು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಎಲ್ಲ ಕೆಲಸನೂ ಮಾಡಿದ್ದೀನಿ ನಾನು ನಿಮಗೆ. ಅದ್ರ ಜೊತೆಗೆ ಗ್ರೇಟರ್ ಮೈಸೂರು ಕನ್ಸು ಕಂಡಿನಿ, ಔಟರ್ ಪೆರಿಫೆರಲ್ ರಿಂಗ್ ರೋಡು, ನೀವೆಲ್ಲ ಟಿ ವಿಯಲ್ಲಿ ಎಲ್ಲ ಪ್ರತಾಪ್ ಸಿಂಗ್ ಟಿಕೆಟ್ ಸಿಗುತ್ತೋ ಇಲ್ವೋ, ಟಿಕೆಟ್ ಸಿಗುತ್ತೋ ಇಲ್ವೋ ನೋಡಿ. ಅದು ತಾಯಿ ನಿರ್ಧಾರ ಮಾಡ್ತಾಳೆ, ಇಲ್ಲಿವರೆಗೂ ಅವಕಾಶ ಕೊಟ್ಟಾಳೆ. ನಾನು ಐ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡೆಸ್ ಚಾಮುಂಡೇಶ್ವರಿ ಆ್ಯಂಡ್ ಕಾವೇರಿ ಮಾತಾ, ಇಗ್ಗುತಪ್ಪ, ಹಾಗೆ ದ ಪೀಪಲ್ ಆಫ್ ಮೈಸೂರು ಮತ್ತು ಕೊಡಗು. ನೀವು ಇಷ್ಟು ಕೊಟ್ಟಿದ್ದೀರಿ, 10 ವರ್ಷ ಕೆಲಸ ಮಾಡೋ ಅವಕಾಶನ ನೀವು ಕೊಟ್ಟಿದ್ದೀರಿ. ನೀವು 30 ವರ್ಷದಲ್ಲಿ ಯಾರನ್ನು ರಿಪೀಟ್ ಮಾಡಿಲ್ಲ, ನನ್ನನ್ನು ರಿಪೀಟ್ ಮಾಡಿದ್ರಿ. ಇದಿಗಿಂತ ನನಗೇನು ಮಾಡಲ್ಲ, ನಾನು ನಿಮ್ಮ ಮನೆ ಸುತ್ತೀನಿ, ನಾನು ಲೀಡ್ರ್ ಮನೆಗೆ, ನಾನು ಪೊಲಿಟಿಕಲ್ ಸರ್ವೈವಲ್ಗೋಸ್ಕರ ಯಾರ್ದ ಮನೆ ನಾನು ಸುತ್ತಲ್ಲ. ಇಷ್ಟು ನಾನು ಕೆಲಸವನ್ನು ಮಾಡಿದ್ದೀನಿ. ಜೊತೆಗೆ ಈ ಒಂದು ಗ್ರೇಟರ್ ಮೈಸೂರು ಕನಸು ಜೊತೆಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೂ ಕೂಡ ನಿನ್ನೆ ನಿತಿನ್ ಗಡ್ಕರಿ ಅವ್ರ ಹತ್ರ ಕೇಳಿದ್ದೀನಿ. ಕೊಡ್ತೀವಿ ಕನ್ಸ್ಟ್ರಕ್ಷನ್ ಕಾಸ್ಟು 5,000 ಅಲ್ಲ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಮಹದೇವಪ್ಪನವರಿದ್ದರು. ನನಗೆ ಖುಷಿ ಯಾಕಾಗುತ್ತೆ ಅಂತಂದರೆ ನಮಗೆ ಸೈದ್ಧಾಂತಿಕವಾಗಿ ನಮ್ಮ ಭಿನ್ನಾಭಿಪ್ರಾಯ ಇರ್ಬೋದು. ಡಾಕ್ಟರ್ ಮಹದೇವಪ್ಪನವರು ನಿನ್ನೆ ಸ್ಟೇಜಲ್ಲಿ ನನಗೆ ಆ ಥರ ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಯಾವ್ದು ಸುಮ್ಮನೆ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಬೆಳೆಸಿಲ್ಲ ಇವ್ರು ಬೆಳೆಸಿಲ್ಲ, ಅಲ್ಲದೆ ನಾನು ಬೆಳೆಸಿಲ್ಲ ಇವರೆಲ್ಲ ಸೋತ್ಕೊಂಡು ಕೂತಾರಲ್ಲ, ಅವ್ರವ್ರ ಕಾರಣಕ್ಕೋಸ್ಕರ ಅವ್ರು ಸೋತ್ಕೊಂಡು ಕೂತಿರೋದೇ ಹೊರತು ಪ್ರತಾಪ್ ಸಿಂಹ ಯಾರನ್ನೂ ಉಂಟಲ್ಲ ನೀವು ಸೋತ್ಕೊಳ್ಳೋ ಅಂತ ಕೆಲಸ ಮಾಡಿ ನಾನು ಹೇಳಿದ್ನ. ಇವಾಗ ನಾಳೆ ಬೆಳಗ್ಗೆ ನನಗೆ ಟಿಕೆಟ್ ಕೊಂಡು ನಾನು 2-3 ಲಕ್ಷ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ನಾನು ಹೇಳ್ತೀನಿ, ನನ್ನ ಕೆಲಸದಿಂದ ಗೆಲ್ತೀನಿ ಅಂತ ಹೇಳ್ತೀನಿ. ನೀವು ಯಾರಾದ್ರು ಸೋತಿದ್ರೆ ನಿಮ್ಮ ಉದಾಸೀನ ಇರ್ಬೋದು ಅಥವಾ ನಿಮ್ಮ ಕೆಲವು ನಡತೆಗಳಿಂದ ನೀವು ಸೋತಿರ್ಬೋದು ಅಷ್ಟೇ, ಅದಕ್ಕೆ ನಾನು ಕಾರಣ ಆಗಿರಲ್ಲ. ನಾನು ಬರಬೇಕಾದ್ರೆ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ 13 ಸೀಟ್ ಇತ್ತು BJP ದು, ಇವತ್ತು 23 ಸೀಟ್ ಇದೆ. ಹಾಗಾದ್ರೆ ಕ್ರೆಡಿಟ್ ನನಗೆ ಕೊಡಿ. ಇದೆಲ್ಲ ಸುಮ್ಮನೆ ಬಂದ್ಬಿಟ್ಟು ಕಾರ್ಯಕರ್ತರ ಮೊನ್ನೆ ನಮ್ಮಲ್ಲಿ ಇದಾಯಿತು, ಏನು ಅಭಿಪ್ರಾಯ ಸಂಗ್ರಹಣೆಗೆ ಈಶ್ವರಪ್ಪನವ್ರು ಬಂದಿದ್ರು. ಕಾರ್ಯಕರ್ತರು ಯಾರ ಪರ ನಿಂತಿದ್ದಾರೆ? ನಿನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ಕಾರ್ಯಕರ್ತರು ಯಾರಿಗೆ ಜೈಕಾರಕ್ಕೆ ಹೋಗಿದ್ರು? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಕ್ಯಾಂಪೇನ್ ನಡೀತಾ ಇದೆಯಲ್ಲ, ಯಾಕೆ ಮಾಡ್ತಾ ಇದ್ದಾರೆ? ಯಾವ ಕ್ಷೇತ್ರದಲ್ಲಿ ನಮ್ಮ ಈ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ 28 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಅವ್ರ ಪರವಾಗಿ ಅವರವ್ರ MP ಪರವಾಗಿ ನಿಂತಿದ್ದಾರೆ ನೀವು ಹೇಳಿ ನೋಡೋಣ. ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು, ಅವನಿಗೆ ಅವಕಾಶ ಮಾಡಿಕೊಡಬೇಕು, ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದ್ದಲ್ಲ, ಈ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಸ್ಥಾನಮಾನನೂ ಅಲ್ಲ. ನಿಮ್ಮ ಹೃದಯದಲ್ಲಿ ಸೀಟ್ ಕೊಟ್ಟಿದ್ದೀರಲ್ಲ, ನಂಗೆ ಸಾಕು ಅದು. ನನಗೆ ನಾಳೆ ಬೆಳಗ್ಗೆ ಪಾರ್ಟಿಯಿಂದ ಸೀಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಏನೇ ಆಗಲಿ ನೀವು ನನಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಲ್ವಾ, ಇದು ಸಾಕು. ಎಷ್ಟೋ ಪಾಲಿಟಿಷಿಯನ್ಸು 40 ವರ್ಷ 50 ವರ್ಷ ಪಾಲಿಟಿಕ್ಸ್ ಮಾಡಿ ಅನಾಮಧೇಯರಾಗಿ ಸತ್ತೋಗ್ತಾರೆ, ಏನು ಹೇಳಿಕೊಳ್ಳೋಕೆ ಏನು ಸಾಧನೆ ಇರಲ್ಲ. ಏನು ಅವರು ನನಗೆ ಕೆಲವೊಂದು ಶಬ್ದನ ಹೇಳೋಕ್ಕೋದ್ರೆ ತಪ್ಪಾಗಿ ಅದನ್ನು ಭಾವಿಸ್ಬಿಟ್ಟು ಮೀಡಿಯಾದವ್ರು ಇದು ಮಾಡ್ತಾರೆ. ಅವ್ರ ಸಾಧನೆ ಏನೂ ಇರಲ್ಲ, ಅವ್ರ ಸುತ್ತಮುತ್ತಲ ಆಚೆಗೆ ಅವ್ರ ಸಾಧನೆ ಏನೂ ಇರಲ್ಲ, ಜನನೂ ಏನು ಹೇಳಕ್ಕೆ ಜನಕ್ಕೂ ಏನೂ ಇರಲ್ಲ. ಆದರೆ ನೀವು ನನಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ ಇವತ್ತು ನನ್ನ ಕ್ಷೇತ್ರದ ಆಚಾರ್ಯ, ಎಲ್ಲೋ ಮಂಗಳೂರವರು, ಎಲ್ಲೋ ಉಡುಪಿಯವರು, ಎಲ್ಲೋ ಚಿಕ್ಕಮಗಳೂರವರು, ಎಲ್ಲೋ ಕಾರವಾರದವರು, ಎಲ್ಲೋ ರಾಯಚೂರವರು, ಎಲ್ಲೋ ನಿಮಗೆ ಬಳ್ಳಾರಿಯವರು ಇರ್ಬೋದು, ಎಲ್ಲೋ ವಿಜಯಪುರದವ್ರು ಇರ್ಬೋದು, ಎಲ್ಲೋ ರಿಸರ್ವ್ ಕ್ಷೇತ್ರದವ್ರು ಕೂಡ ನೀ ಬಾ ಅಂತ ಹೇಳ್ತಿರಲ್ಲ. ಅಂದರೆ ನಿಮಗೆ ಪ್ರತಾಪ್ ಸಿಂಹ
ನಿಮ್ಮನೆ ಕೆಲಸದವನ ತರ ಮಾಡ್ತಾನೆ, ದುಡಿತಾನೆ, ಅವನು ಹೇಳಿದ್ದನ್ನು ಮಾಡ್ತಾನೆ, ಅವನಾಗೆ ಹೇಳಿ ಅವನಾಗೆ ಅದನ್ನು ಅಚೀವ್ ಮಾಡ್ತಾನೆ ಅನ್ನೋ ವಿಶ್ವಾಸನ ನೀವು ನನ್ನ ಮೇಲೆ ಇಟ್ಕೊಂಡಿದ್ರಲ್ಲ, ಇದ್ರ ಮುಂದೆ ಯಾವ ಸ್ಥಾನನೂ ಬೇಕಾಗಿಲ್ಲ, ಯಾವ ಸೀಟು ಇದಕ್ಕಿಂತ ದೊಡ್ಡದಲ್ಲ. ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ರಲ್ಲ ಈ ಪ್ರೀತಿ, ಈ ಪ್ರೀತಿನೇ ಸಾಕು ನನಗೆ. ನಾನು ಅದಕ್ಕೆ ನಿಮಗೆ ತುಂಬ ಜನ ನೀವು ಪ್ರೀತಿಯಿಂದ ನನಗೆ ಟ್ವೀಟ್ ಮಾಡಿದ್ದೆ, ಸರ್ ನಿಮಗೆ ಸಿಗಲಿ, ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ನನಗೆ, ಸರ್ ಮಾದಪ್ಪನ ಇದಕ್ಕೆ ಹೋಗಿದ್ದೆ, ನಾನು ಬೆಟ್ಟಕ್ಕೆ ಹೋಗಿದ್ದೆ, ನಿಮ್ಗೆ ಹಾರೈಕೆ ಮಾಡ್ಕೊಂಡಿದ್ದೀನಿ ಸರ್. ನನಗೆ ನನ್ನ ಒಬ್ರು ಕಾಲ್ ಮಾಡಿದ್ರು, ಗಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀನಿ ಸರ್, ನನಗೆ ಅಲ್ಲೊಂದು ಈಗ ಅರ್ಚನೆ ಆಗ್ತದೆ ಸರ್, ಫೋಟೋ ಕಳಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಎಷ್ಟು ದೇವಸ್ಥಾನಕ್ಕೆ ನೀವು ಹೋಗಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ರಲ್ವ, ನೀವು ಪ್ರಾರ್ಥಿಸಿದ್ರಲ್ಲ ನನಗೋಸ್ಕರವಾಗಿ, ಈ ಪ್ರೀತಿ ಎಷ್ಟು ಜನ ಸಿಗುತ್ತೆ ಹೇಳಿ? ಎಷ್ಟು ಜನ ಎಂಪಿಗಳಿಗೆ ಈ ಪ್ರೀತಿ ಸಿಗ್ತಾ ಇದೆ? ಇಷ್ಟು ಕೊಟ್ಟಿದ್ರಲ್ಲ 10 ವರ್ಷಕ್ಕೆ, ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ 10 ವರ್ಷಕ್ಕೆ, ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಕ್ಷೇತ್ರದಾಚೆಗೂ ಕೂಡ ನಾನು ಸಂಪಾದನೆ ಮಾಡ್ಕೊಂಡಿಲ್ಲ. ಯಾವ ಎಂಪಿಗೆ ಅವ್ರವ್ರ ಕ್ಷೇತ್ರದಲ್ಲಿ ಜನ ಬಂದ್ಬಿಟ್ಟು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವನ ಜಾತಿಯವರ ಆಚೆಗೂ ಕೂಡ ಯಾರು ಬಂದು ಕೇಳ್ತಾರೆ ಹೇಳಿ? ನಾನು ಯಾವತ್ತೂ ಕೂಡ ಯಾವತ್ತೂ ಜಾತಿ ಭಾವನೆಯೂ ಮಾಡಿಲ್ಲ, ಯಾವತ್ತೂ ಆ ಥರ ಟ್ರೀಟು ಮಾಡಿಲ್ಲ. ನನ್ನ ಪರ್ಸನಲ್ ಸ್ಟಾಫಲ್ಲೂ ಕೂಡ ನಾನು ಯಾರನ್ನೂ ಜಾತಿಗಳನ್ನ ಇಟ್ಕೊಂಡಿಲ್ಲ. ಎಲ್ಲ ಜಾತಿಯವರು ಇದ್ದಾರೆ, ನನ್ನ ಜೊತೆ ಕುರುಬರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ನಾಯಕರಿದ್ದಾರೆ, ಎಸ್ ಸಿ ಇದ್ದಾರೆ, ನನ್ನ ಜೊತೆ ಕೆಲಸ ಮಾಡೋರು. ನಾನು ಯಾವತ್ತೂ ಕೂಡ ನಾನು ಹಿಂದೂ ಆಗಿ ಮಾಡಿದ್ದೀನಿ, ನಾನು ಎಲ್ಲರೂ ಪ್ರೀತಿಯಾಗಿ ಇಟ್ಕೊಂಡು ಹೋಗಿದ್ದೀನಿ. ನಾನು ಹನುಮಾನ್ ಜಯಂತಿ ಮಾಡ್ಬೇಕಾದ್ರೆ ನನ್ನ ಜೊತೆ ನನ್ನ ಎಸ್ ಸಿ ಹುಡುಗರು ನನ್ನ ಜೊತೆ ನಿಂತಿರೋರು. ಇವತ್ತು ನಾನು ಗಾಂಧಿನಗರಕ್ಕೆ ಹೋಯಿತು ಅಂತ ಹೇಳಿದ್ರೆ ಅಣ್ಣ ಅಂತ ಕರೀತಾರೆ ನನ್ನನ್ನು. ನಾನು ಅವ್ರ ಮನೆಗೆ ಎಲ್ಲ ರಾಜಕಾರಣಿಗಳು ಕೂಡ ಯಾರ್ದೋ ಮನೆಗೆ ಇದಕ್ಕೆ ಮದುವೆ ಕರೆದ್ರೆ ಮದುವೆ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅಂತಂದು ಕವರ್ ಕೊಟ್ಬಿಟ್ಟು ಬರ್ತಾರೆ. ಆದರೆ ನಾನು ಅವ್ರದ್ದು ಮನೆಗೆ ಹೋಗ್ತೀನಿ, ಊಟಕ್ಕೆ ಕೂತ್ಕೋತೀನಿ ಅವ್ರ ಜೊತೆ. ಅವ್ರ ಜೊತೆ ನಾನು ಬಿಗುರುಟಿಗೆ ಹೋದಾಗ ಅವ್ರ ಜೊತೆ ಬಿಗುರುಟಕ್ಕೂ ನಾನು ಕೂತ್ಕೋತೀನಿ. ಅಣ್ಣ ನಮ್ಮ ಜೊತೆ ಬಂದು ಕೂತ್ಕೊಂಡಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಯಾರೋ ಬರಲ್ಲ ನನಗೆ. ಆ ಥರ ನಂಗೆ ಆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನನಗೆ ಆಗೋದಿಲ್ಲ. ಯಾಕಂದ್ರೆ ನಾನು ನಾನು ನನ್ನ ಹಾಸ್ಟೆಲ್ ಜೀವನದಿಂದಲೂ ಕೂಡ ನಾನು ಬೇರೆಯವ್ರ ಜೊತೆನೇ ಬೆಳೆದಿದ್ದು. ನನ್ನೆಲ್ಲರೂ ಬೆಳೆಸಿದ್ರು, ಎಲ್ಲ ಜಾತಿ ಜನಾಂಗದ ಬೆಳೆಸಿದ್ರೆ, ಬ್ರಾಹ್ಮಣರುಗಳಂತೂ ತುಂಬ ಜನ ನನಗೆ ಆಶೀರ್ವಾದ ಮಾಡಿ ಬೆಳೆಸಿದ್ದಾರೆ. ಲಿಂಗಾಯತರಲ್ಲೂ ನನಗೆ ಫಸ್ಟು ನನಗೆ ನಾನು ವಿಜಯ ಕರ್ನಾಟಕ ಬಿಟ್ಟೋಗ್ಲಿಕ್ಕೆ ಅಂತೇಳಿ ಹೇಳ್ಬಿಟ್ಟು ನನಗೆ ಉದಯ ಟಿವಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೊರಟೋಗ ನನ್ನನ್ನು ತಡೆದುಬಿಟ್ಟು ನಿನ್ನಂತವನು ಇಲ್ಲಿರಬೇಕು, ಪ್ರಿಂಟ್ ಮೀಡಿಯಾದಲ್ಲಿ ಇರಬೇಕು ಅಂತೇಳಿ ನನಗೆ ತಡೆದು ನನ್ನನ್ನು ಅಲ್ಲೇ ಉಳಿಸಿದಂಥವ್ರು, ನನ್ನ ಸ್ಯಾಲರಿ ಇನ್ಕ್ರೀಸ್ ಮಾಡಿದವರು ಮಹಾದೇವಪ್ಪ ಸರ್ ಅಂತೇಳಿ ಹೇಳ್ಬಿಟ್ಟು ನಮ್ಮ ಎಡಿಟ್ರು, ನನಗೆ ವೇದಿಕೆ ಕೊಟ್ಟಂಥವ್ರು, ನನಗೆ ವಿಶ್ವೇಶ್ವರ ಭಟ್ರು ಎಲ್ಲ ಸೂರ್ ರಮಾಕಾಂತ್ ಸರ್ ಅವರೆಲ್ಲ ಇದ್ದರೂ ಕೂಡ ನನಗೆ ಪ್ರೀತಿ ಕೊಟ್ಟಂಥವ್ರು ಯಾರು? ವಿಜಯ ಸಂಕೇಶ್ವರ ಸಾಹೇಬರು, ವಿ ಆರ್ ಎಲ್ನ ಮಾಲೀಕರು, ಅವ್ರನ್ನ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ನನ್ನ ಬೆಳೆಸಿದ್ದಾರೆ. ನನಗೆ ನನ್ನ ಫಾರ್ಮ್ಯಾಟಿವ್ ಡೇಸಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಅವ್ರ ವಿಷಯದಲ್ಲಿ ಸ್ವಲ್ಪ ಭಾವುಕ ಇದೆ ಅಷ್ಟೇ. ಇಲ್ಲ ಸಾಹೇಬರು, ವಿಜಯಶಂಕರ್ ಸಾಹೇಬರು ತುಂಬ ಪ್ರೀತಿಯಿಂದ ನನಗೆ ವೇದಿಕೆ ಕೊಟ್ಟರು, ಬೆಳೆಸಿದರು, ನನಗೆ ಬೈದಿದ್ದಾರೆ, ಕೆಲಸದಿಂದ ತೆಗಿ ಅಂತ ಹೇಳಿದ್ದಾರೆ. ನಾನು ಕೆಲವೊಂದು ಆರ್ಟಿಕಲ್ ಬರೆದಾಗ ಫೋನ್ ಮಾಡಿಬಿಟ್ಟು ಅದ್ಭುತವಾಗಿ ಬರೆದಿದ್ದೀಯ ಅಂತೇಳಿ ಹೇಳಿದ್ದಾರೆ. ನನಗೆ 23-24 ವರ್ಷದ ಹುಡುಗ, ನಮ್ಮ ಮಾಲೀಕರು ಫೋನ್ ಮಾಡಿ ಇಷ್ಟು ಚೆನ್ನಾಗಿ ಬರೆದಿದೆಯಾ ಅಂತ ಹೇಳಿದಾಗ ಆ ಒಂದು ಶಕ್ತಿ ತುಂಬ ಜಾಸ್ತಿ ಆಗ್ತಿತ್ತು. ಹೀಗೆ ಇಲ್ಲ ಏನು ಇವತ್ತೇನು ಭಾವುಕ ಆಗಬೇಕು ಅಂತ ಇರಲಿಲ್ಲ ನನಗೆ. ನಮ್ಮ ಸಂಕೇಶ್ವರ ಸಾಹೇಬರ ಬಗ್ಗೆ ಹೇಳ್ತಾ ಇದ್ದೆ, ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರನ ವಹಿಸಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಬೆಳೆಯುವಾಗ ಯಾರೊಬ್ಬರು ವೇದಿಕೆಯನ್ನು ಕೊಡ್ತಾರೆ, ಆ ವೇದಿಕೆ ಸಿಕ್ಕಾದ್ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ, ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ. ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರನ್ನ ಮರಿಬಾರ್ದು. ಹಾಗಾಗಿ ನಾನು ಸಂಕೇಶ್ವರ ಸಾಹೇಬರ ಬಗ್ಗೆ ಒಂದು ಭಾವುಕನಾಗಿರ್ಬೋದು, ಬಟ್ ನನ್ನ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟ್ ಕೊಡ್ಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ, ನನ್ನ ಬಂದು ಗೆಲ್ಸೋದ್ರಲ್ಲೂ ಪಾತ್ರ ಇದೆ. ಎಲ್ಲ ರೀತಿಯಲ್ಲೂ ನನ್ನ ಕೈ ಹಿಡಿದು ಬೆಳೆಸಿದರು, ಎಲ್ಲ ಜಾತಿಯವರು ಬೆಳೆಸಿದರು, ವೀರಶೈವರು, ಬ್ರಾಹ್ಮಣರು, ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದ್ಮೇಲೆ ಎಲ್ಲ ಜಾತಿ ಜನಾಂಗದವರು, ಒಕ್ಕಲಿಗರು ಇರ್ಬೋದು, ಮತ್ತೆ ವೀರಶೈವರು ಇರ್ಬೋದು, ನಾಯಕ ಕಮ್ಯುನಿಟಿ ಇರ್ಬೋದು, ನಿಮ್ಮ ಕುರುಬ ಸಮಾಜದವರು ಕೂಡ ನನಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ.
ಎಸ್ ಸಿ ಸಮಾಜದವ್ರು ಉಳ್ಳಿಟ್ಟು ಕೊಟ್ಟಿರೋ ಬೂತ್ಗಳಿದ್ದಾವೆ, ಎಲ್ಲರೂ ಬೆಳೆಸಿದ್ರಿ ನೀವು. ಹಾಗಾಗಿ ನಾನು ಇಲ್ಲಿ ಬಂದಾದ್ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ಲುವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ. ಆದರೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆ ಎಲ್ಲವೂ ಇರ್ತವೆ. ನಾನು ಮೊನ್ನೆ ಡಾಕ್ಟರ್ ಜಯದೇವ ಡಾಕ್ಟರ್ ಮಂಜುನಾಥ್ ಇದ್ದಾರಲ್ಲ ಅವ್ರದ್ದು ಇದನ್ನು ಕೇಳ್ತಿದ್ದೆ. ಈ ಲೀಡ್ರ್ಗಳಾಗಿರುವಂಥವ್ರು ಏನು ಅಂತ ಹೇಳಿದರೆ, ಅವರು ಅವರಿಗೆ ಹೃದಯ ವೈಶಾಲ್ಯತೆ ಇತ್ತು ಅಂದರೆ ಎಲ್ಲರನ್ನೂ ತಮ್ಮ ಮಕ್ಕಳು ಅನ್ನೋ ಥರದಲ್ಲಿ ಬೆಳೆಸ್ತಾರೆ. ಈಗ ದೇವರಾಜ ಅರಸು ಅವರು ಬದುಕಿಲ್ಲ ಇವತ್ತು, ಆದರೆ ದೇವರಾಜ ಅರಸು ಅಂತ ತುಂಬ ಜನ ಹೇಳ್ತಾರೆ. ಯಾಕೆಂದರೆ ದೇವರಾಜ ಅರಸು ನೂರಾರು ಜನ ಲೀಡ್ರ್ಗಳನ್ನ ಊಟ ಹಾಕ್ಬಿಟ್ರು, ಎಲ್ಲರನ್ನು ಬೆಳೆಸಿದರು. ರಾಮಕೃಷ್ಣ ಹೆಗಡೆಯವ್ರ ಬಗ್ಗೆನೂ ಕೂಡ ಆ ಥರನ್ನ ತುಂಬ ಜನ ಪ್ರೀತಿಯನ್ನು, ಹೆಚ್ ಡಿ ದೇವೇಗೌಡರನ್ನು ಕೂಡ ಅಷ್ಟೇ. ಏ ನಮ್ಮಗೌಡ ಅಂತ ಹೇಳಿಬಿಟ್ಟು ನಾರ್ತ್ ಕರ್ನಾಟಕದವ್ರು ಹೇಳ್ತಾರೆ, ಎಷ್ಟೋ ಜನ ನಮ್ಮ ಲೀಡರ್ಸ್ ಆ ಲೀಡರ್ಸ್ನೆಲ್ಲ ಈಗ ಹೇಳ್ಬೋದು. ಜಿಗ್ಜಣಿಗೆ ಸಾಹೇಬ್ರೆ ಇರ್ಬೋದು, ಅದೇ ರೀತಿ ಗದ್ದಿಗೌಡರು ಇರ್ಬೋದು. ಏ ನಮ್ಮಗೌಡ ನಮ್ಮನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ರು ಗೊತ್ತಾ, ಹಿಂಗೆ ಮಾತಾಡ್ತಾರೆ ಅವರು. ಹಿಂಗೆ ತುಂಬ ಜನ ಬೆಳೆಸುವಂಥವ್ರು ಇದೆ ರಾಜಕಾರಣದಲ್ಲಿ, ಬೆಳೆಸುವಂಥ ಪ್ರವೃತ್ತಿನೂ ಇತ್ತು. ಅಂದರೆ ಇವತ್ತಿನ ರಾಜಕಾರಣ ಬೇರೆ ಬೇರೆ ಥರ ಆಗಿದೆ. ಆದರೆ ಇರಲಿ, ಅದು ಏನೇ ಸಮಸ್ಯೆಗಳು ಬರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು. ಆದರೆ ನಾನಿವತ್ತು ನಿಮ್ಗೆ ಹೇಳಿ ಬಯಸಿರೋದು, ನಾನಿವತ್ತರೆಗೂ 10 ವರ್ಷದಲ್ಲಿ ನನಗೆ ಸಂಘ ನಮ್ಮ ಪಕ್ಷದ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೋದಿಜಿಯವರ ಹೆಸರಿನಲ್ಲಿ ಗೆದ್ದು ಬಂದು ಅವ್ರ ಹೆಸರಿಗೆ ಒಂದು ಯಾವತ್ತೂ ಕೂಡ ಅವ್ರ ಹೆಸರು ಇನ್ನೂ ಕೂಡ ಉಜ್ವಲ ಆಗಬೇಕು ಮೈಸೂರಿನಲ್ಲೂ ಕೂಡ. ಏ ನಿಮ್ಮ ಎಂ ಪಿ ಅವ್ನು ನಿಮ್ಮ ಹೆಸರಲ್ಲಿ ಓಟ್ ಹಾಕಿದೆ, ಅವ್ನು ಏನೋ ಮಾಡಲಿಲ್ಲ, ಸೋಮಾರಿ ಥರ ಕೆಲಸ ಕೂತ್ಕೊಂಡ ಅಂತ ಯಾವತ್ತೂ ಅನ್ನಿಸ್ಬಾರ್ದು. ಅದಕ್ಕೋಸ್ಕರವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ, ನನ್ನಂಥ ಇನ್ನೊಬ್ಬನಿಗೆ ಅವಕಾಶ ಆಗಬೇಕು ಅಂತ ಮಾಡಿದ್ದೀನಿ. ನಾನು ಹೇಳಿದ್ದೆ, ನಾನು ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ. ಯಾಕೆ ಅಂತ ಹೇಳಿದರೆ 15 ವರ್ಷದಲ್ಲಿ ಮೋದಿಜಿ ಅಂತ ಪ್ರಧಾನಿ ಕೇಳ್ಗೊಡೆ ಕೆಲಸವನ್ನು ಮಾಡಿ ನಾವು ಪ್ರೂವ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಏನರ್ಥ? ಸುಮ್ಮನೆ ಏನು ಊಟದ ಕಾರಲ್ಲಿ ಓಡಾಡ್ಕೊಂಡಿರೋದಕ್ಕೆ, ಅಥವಾ ಎಲ್ಲರಿಗೂ ತೋಟದ ಮನೆ ಮಾಡ್ಕೋ ಇನ್ನೊಂದು ಮಾಡ್ಕೋ ಆಸ್ತಿ ಪಾಸ್ತಿ ಮಾಡ್ಕೊಳ್ಳೋಕೆ ಅದಕ್ಕೆ ನಾನು ಬಂದಿರೋದನ್ನೆಲ್ಲ ನನ್ನ ಥರ ಇನ್ನೊಬ್ಬನ ಯಂಗ್ಸ್ಟರ್ಗಳನ್ನ ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ಅದಕ್ಕೋಸ್ಕರವಾಗಿ ಒಬ್ಬ ಹಿನ್ನೆಲೆ ಇಲ್ಲದೆ ಇದ್ದವನಿಗೂ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರೆ ಅವನ್ ನಿಮ್ಮ ಮನೆ ಕೆಲಸದವನ ಥರ ಚಾಕರಿ ಮಾಡ್ತಾನೆ, ಅವನ ಕೈ ಹಿಡಿಬೇಕು, ನನ್ನ ಥರ ಯಂಗ್ಸ್ಟರ್ಸ್ನ ಬೇರೆಯವ್ರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಹಠ ಹಿಡಿದು ಕೆಲಸವನ್ನು ಮಾಡಿದ್ದೀನಿ. 10 ವರ್ಷ ನೀವು ನನ್ನ ಜೊತೆ ನಿಂತಿದ್ದೀರಿ, ನಿಮ್ಮೆಲ್ರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ. ದ್ವೇಷ ಅಸೂಯೆ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಮೋದಿಜಿ ಅಂತ ಮೋದಿಜಿನೇ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಗುಜರಾತಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ನಂದೇ ಬುಕ್ ಒಳಗಡೆ ಬರ್ತಿದ್ದೀನಿ, ಸಂಸ್ಕಾರ ಧಾಮ ಅಂತ ಮಾಡ್ಕೊಂಡು ಹೋಗಿರೋಂಥದ್ದು. ಇನ್ನು ನಾವೆಲ್ಲ ಯಾವ ದೊಡ್ಡ ವಿಷಯನೂ ಅಲ್ಲ. ಆ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಿಡುತ್ತದೆ, ಇನ್ನು ನಮಗೆ ಯಾವ ವ್ಯತ್ಯಾಸವೂ. ಆದರೆ ನಾನು ನಿಮ್ಗೆ ಇಷ್ಟೇ ಹೇಳುವಂಥದ್ದು, ರಾಜಕಾರಣ ಏನೇ ಇರ್ಬೋದು, ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಸಹಿ ಅನಿಸ್ಕೊಳ್ಳೋದ್ರಲ್ಲಿ ಬಹಳಷ್ಟು ಆತ್ಮಸಂತೃಪ್ತಿ ಇದೆ. ಕಳೆದ ಒಂದು 4-5 ದಿನಗಳಿಂದ ನೀವು ತೋರಿದಂಥ ಪ್ರೀತಿ ಇದೆಲ್ಲ ನಂಗೆ ತುಂಬ ಖುಷಿಯಾಗಿದೆ. ಈ ಪದವಿ ಇವು ಯಾವ, ನಾನೀಗ ಎಂ ಪಿ ಆಗಿದ್ದೀನಿ, ನಾನು ಎಂ ಪಿ ಆಗೇ ಸತ್ತು ಹೋಗಲ್ಲ. ಒಂದಲ್ಲ ಒಂದಿನ ಪೊಲಿಟಿಕಲ್ ರಿಟೈರ್ಮೆಂಟ್ ಇರ್ತದೆ, ಪೊಲಿಟಿಕ್ಸನ್ನು ಜನನೇ ಸಾಕು ಅಂತ ನಿಲ್ಲಿಸ್ಲಿಕ್ಕೂ ನಿಲ್ಲಿಸ್ಬೋದು. ಏನು ಬೇಕಾದ್ರೂ ನಮ್ಮ ನಸೀಬು ಕೆಡ್ಬೋದು, ಏನು ಬೇಕಾದರೂ ಆಗ್ಬೋದು. ಆದರೆ ನಾವು ಇರುವಾಗ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಆ ಒಂದು ಜನರಿಂದ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋತೀವಲ್ಲ, ಅದಷ್ಟೇ. ಎಷ್ಟೊಂದು ಸರಿ ಯಾರು ಮಾಸ್ಟರ್ ಹಿರಣ್ಣೆಯವರು ಅವ್ರು ಯಾವಾಗಲೂ ನಾಟಕದಲ್ಲಿ ಹೇಳೋರು, ಇದು ಕೆಲವರು ಮಕ್ಕಳು ಬದುಕಿದ್ರೂ ಸತ್ತವ್ರಂಗೆ ಇರ್ತಾರೆ, ಅದು ಸತ್ತು ಬದುಕಿರಬೇಕು ಅಂತೇಳಿ ಹೇಳ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬರು ಯಾವಾಗಲೂ ಹೇಳ್ತಾರೆ, ಮಾತಾಡದೆ ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು ಅಂತ. ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರಿ, ಥ್ಯಾಂಕ್ ಯು ಸೋ ಮಚ್. 10 ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಮೆಲ್ಲರ ಹರಕೆ ಮುಂದಿನ ದಿನಗಳು ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ. ಕೆಟ್ಟವರ ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ, ಒಳ್ಳೆಯವರ ಹಾರೈಕೆ ಪ್ರೀತಿ ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ? ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತು. ಅದು ಕಳೆದ 3 ದಿನಗಳಿಂದ ನೋಡಿದೆ. ನನ್ನ ಎಷ್ಟೋ ಸರಿ ನಾನು ಏನೋ ಒಂದು ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ, ಆದರೂ ಮೂಡಿ ಅವನು ಯಾವ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಬೈಕೊಂಡು ಓಡಾಡೋದು ಕೂಡ ನನ್ನನ್ನು, ಅಯ್ಯೋ ಅವನೇ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು, ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಅವನು ಏನಾರು ಇರಲಿ ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತೇಳಿ ಅವರು ಫೇಸ್ಬುಕ್ಕಲ್ಲಿ, ನನ್ನ ಬೈತಾ ಇದ್ದವರು ಫೇಸ್ಬುಕ್ಕಲ್ಲಿ ಇವನಿರಬೇಕು, ಎಡಪಂಥಿಯರು ಕೂಡ ನನ್ನದ್ರೊಳಗಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ, ಅವನಂತ ಎಂ ಪಿ ಇರಬೇಕು ಅಂತೇಳಿ ನೀವು ನನ್ನ ಡಿಟ್ರಾಕ್ಟರ್ಸ್ ಅಂತ ಯಾರು ನನ್ನನ್ನು ಟೀಕಿಸುವಂಥವ್ರು ಕೂಡ
ಪ್ರೀತಿಯ ಮಾತುಗಳನ್ನಾಡಿದಿರಿ. ಇದಿಂದ ದೊಡ್ಡದು ಏನೂ ಬೇಕಾಗಿಲ್ಲ, ಈ ಪ್ರೀತಿ ಸದಾ ಇರಲಿ. ಈ ನಿಮ್ಮ ಪ್ರೀತಿ ಹಾರೈಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ನನಗೆ ವರವಾಗಿ ಇನ್ನೂ 5 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ ಅಂತೇಳಿ ಹೇಳಿ ನಾನು ಖಚಿತವಾಗಿ ವಿಶ್ವಾಸ ನೆಟ್ಟಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಇದೇ ತರಲಿ. ಇನ್ನು 5 ವರ್ಷ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿ, ನನ್ನ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡಿ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು. ನಂತರ ಯಂಗ್ಸ್ಟರ್ಸ್ ಬರಬೇಕು, ಎಜುಕೇಟೆಡ್ಸ್ ಬರಬೇಕು. ನಾನು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ, ನನ್ನದೇ ಆದ ಒಂದು ಪಡೆ ಕಟ್ತೀನಿ, ಹೊಸ ಒಂದು ರಾಜಕಾರಣನ ಪ್ರಾರಂಭ ಮಾಡೋಣ. ನಮ್ಮ ಜೊತೆ ಕೂತ್ಕೊಂಡು ಮೋದಿಜಿಯವರು ಎಷ್ಟು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿರಲ್ಲ, ಆ ಮೋದಿಜಿಯವ್ರದ್ದು ಒಂದು ದೊಡ್ಡ ಸಪೋರ್ಟ್ ಗ್ರೂಪನ್ನು ಮಾಡೋಣ, ರಾಜಕಾರಣದಲ್ಲಿ ಬದಲಾವಣೆ ತರೋಣ. ನಮ್ಮ ಕರ್ನಾಟಕ ಒಂದು ಅದ್ಭುತವಾದ ರಾಜ್ಯ, ಎಲ್ಲ ರೀತಿಯ ರಿಸೋರ್ಸ್ಗಳಿರುವಂಥ ಇಡೀ ದೇಶದ ಏಕಮಾತ್ರ ರಾಜ್ಯ ಅಂತಂದರೆ ಅದು ಕರ್ನಾಟಕ. ಈ ಕರ್ನಾಟಕನ ಬೇರೆ ದೊಡ್ಡ ಲೆವೆಲಿಗೆ ನಾವು ತಗೊಂಡೋಗ್ಬೋದು. ಅದಕ್ಕೋಸ್ಕರ ಯಂಗ್ಸ್ಟರ್ಸ್ಗಳಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ನಾವೆಲ್ಲ ಸೇರಿ ಕೆಲಸ ಮಾಡೋಣ. ನಿಮ್ಮಂಥವ್ರ ಕೈಗೆ, ಯಂಗ್ಸ್ಟರ್ಸ್ ಕೈಗೆ ಈ ರಾಜ್ಯದ ರಾಜಕಾರಣನೂ ಕೂಡ ಸಿಗಬೇಕು, ನಿಮ್ಗೆ ಒಳ್ಳೇದಾಗಬೇಕು. ನಿಮ್ಮಂಥವ್ರ ಜೊತೆ ನಾನೊಬ್ಬ ಮೆಂಟರ್ ಆಗಿ ಮುಂದಿನ 5 ವರ್ಷ ನನ್ನ ಕ್ಷೇತ್ರದ ಕೆಲಸಗಾರನಾಗಿಯೂ ಮಾಡ್ತೀನಿ. ಜೊತೆಗೆ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ, ನಂತರ ಯಾವುದೇ ಹಿನ್ನೆಲೆ ಇಲ್ಲದೆ ಇದ್ದಂಥವರು ರಾಜಕಾರಣಕ್ಕೆ ಅವರ ಶಿಕ್ಷಣ, ಅವರ ಈ ಟ್ಯಾಲೆಂಟಿನ ಬಲದಿಂದ ಬಂದು ನೀವು ಕೂಡ ಬದಲಾವಣೆ ತರುವಂತಹ ಒಂದು ವಾತಾವರಣ ಕಲ್ಪಿಸಬೇಕು. ಅದಕ್ಕೋಸ್ಕರ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಊರೂರಲ್ಲಿ ಹನುಮಾನ್ ಜಯಂತಿನೂ ಮಾಡೋಣ. ಹನುಮಂತ ಯಾರ ಭಕ್ತ ಆಗಿದೆ? ರಾಮನ ಭಕ್ತ ಆಗಿದೆ. ಆ ರಾಮನ ಒಂದು ಆದರ್ಶ ಏನಿದೆಯಲ್ಲ, ಅದಕ್ಕೆ ಅನುಗುಣವಾದಂತಹ ಒಂದು ಆಡಳಿತ ವ್ಯವಸ್ಥೆನ ಬರಬೇಕು. ಅದಕ್ಕೆ ನಿಮ್ಮ ಜೊತೆ ಎಲ್ಲ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲೂ ನಿಮ್ಮ ಹರಕೆ ಹೀಗೆ ಇರಲಿ. 1 ಆರ್ 2 ಡೇಸಲ್ಲಿ ಟಿಕೆಟ್ ಅನೌನ್ಸ್ ಆಗ್ಬೋದು. ಅದರಲ್ಲಿ ನಿಮ್ಮ ಪ್ರೀತಿ ಹಾರೈಕೆ, ಆಶೀರ್ವಾದ, ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿ ನನಗೆ ಟಿಕೆಟ್ ಸಿಕ್ಕಿ ಇನ್ನು 5 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಕೊಡಗಿನ ಕಾವೇರಿ ತಾಯಿ, ಬೆಟ್ಟದಲ್ಲಿ ಕೂತಿರುವ ತಾಯಿ ಚಾಮುಂಡೇಶ್ವರಿ, ಹಾಗೂ ಇಗ್ಗುತಪ್ಪ ದೇವರು, ಹಾಗೂ ನಾನು ನಂಬಿರುವಂತಹ ಎಲ್ಲ ದೇವರುಗಳು ಕೈ ಹಿಡಿತಾರೆ. ನಿಮ್ಮ ಪ್ರಾರ್ಥನೆಗಳು ಫಲವನ್ನು ಕೊಡ್ತವೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತಾ, 10 ವರ್ಷ ನಾನು ಕಾರ್ಯಕಾಲವನ್ನು ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಈ ಹಂತದಲ್ಲಿ ಇದೊಂದೇ ಫೇಸ್ಬುಕ್ ಲೈವ್ ಮಾಡುವಂಥದ್ದು. ಹಾಗಾಗಿ ನೀವು ಇಷ್ಟು ದಿನ ನನ್ನನ್ನು ಕೈ ಹಿಡಿದು ಬೆಳೆಸಿದಿರಲ್ಲ, ಆಶೀರ್ವಾದ ಮಾಡಿದಿರಲ್ಲ, ಟೀಕೆ ಮುಖಾಂತರವೂ ನನ್ನನ್ನು ತಿದ್ದಿದಿರಲ್ಲ, ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ. ಇನ್ನು ಯಾವ ಕಾರಣಕ್ಕೂ ಅಲ್ಲ. ಜೊತೆಗೆ ನನ್ನ ಸಂಕೇಶ್ವರ ಸಾಹೇಬ್ರ ಬಗ್ಗೆ ನಾನು ಯಾವತ್ತೂ ಹಿಂಗೆ ಓಪನ್ ಆಗಿ ಹೇಳಿರಲಿಲ್ಲ. ಸಾಹೇಬ್ರ ಬಗ್ಗೆನೂ ಕೂಡ ನಾನು ಒಳ್ಳೆ ಮಾತಾಡಬೇಕಿತ್ತು. ನನ್ನ ವೇದಿಕೆ ಕೊಟ್ಟಂಥವ್ರು ನನ್ನ ವಿಶ್ವೇಶ್ವರ ಭಟ್ರು, ನಾವು ಇವ್ರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಬೇಕಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ, ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೋಸ್ಕರ ಸದಾ ನಾನು ಬದುಕಿರೋವರೆಗೂ ಕೂಡ ಅದನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ. ಈ ಕಳೆದ 4 ದಿನಗಳು ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದು ನನ್ನ ಹೃದಯಕ್ಕೆ ತಟ್ಟಿದೆ. ಈ ಪಾಲಿಟಿಕ್ಸ್ ಅನ್ನೋದು ಥ್ಯಾಂಕ್ಲೆಸ್ ಜಾಬ್, ಎಷ್ಟು ಕೆಲಸ ಮಾಡಿದ್ರು ಬಯಸ್ಕೊಳ್ಳೋ ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಟಿಕೆಟಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ನಿಮ್ಮೊಳಗಿನ ಪ್ರೀತಿ ಅನ್ನೋದು ಜಾಗೃತವಾಗಿ ನೀವು ನನಗೆ ಒಂಥರ ಯು ಶವರ್ಡ್ ಲವ್ ಆನ್ ಮೀ, ನನ್ನ ಮೇಲೆ ಒಂಥರ ಅಷ್ಟು ಪ್ರೀತಿಯ ಮಳೆಯನ್ನು ಸುರಿಸಿದಿರಿ, ಪ್ರಾರ್ಥನೆಗಳ ಮಳೆಯನ್ನು ಸುರಿಸಿದಿರಿ. ನೀವು ನನ್ನ ಜೊತೆ ನಿಂತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ನಿಮಗೂ ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಕೊಡಗಿನ ಜನಕ್ಕೆ ನಾನು ಮತ್ತೊಂದು ಸರಿ ಹೇಳ್ತೀನಿ, ಮುಂದಿನ 5 ವರ್ಷ ಮೈಸೂರಿಗಿಂತಲೂ ಜಾಸ್ತಿ ನಿಮಗೆ ಒತ್ತು ಕೊಟ್ಟು ಕೆಲಸ ಮಾಡ್ತೀನಿ. ಮೈಸೂರು ಭಾಗದಲ್ಲಿ ಪಾರ್ಟಿ ವೀಕ್ ಆಗಿದ್ದರಿಂದಾಗಿ ಇಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ ಕೆಲಸವನ್ನು ಮಾಡಿದ್ದೀನಿ. ಇಲ್ಲೂ ಪಕ್ಷ ನೀವು ಲೀಡ್ ಕೊಡ್ತಾ ಇದ್ರೆ ಈ ಸರಿ ಮೈಸೂರಲ್ಲೂ ಕೂಡ ಕನಿಷ್ಠ ಅಂದರೆ 1.5 ಲಕ್ಷ ಲೀಡ್ ತಗೊಳ್ಳೋಷ್ಟು ಮಟ್ಟಕ್ಕೆ ಇಲ್ಲಿ ಪಾರ್ಟಿನಲ್ಲಿ ನಾನು ಕಟ್ಟಿದ್ದೀನಿ. ನನ್ನ ಕೆಲಸದ ಮುಖಾಂತರವಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಮೋದಿಜಿಯವ್ರನ್ನ ಪ್ರಧಾನಿ ಮಾಡೋಣ. ದೇಶಕ್ಕೆ ಒಳ್ಳೇದಾಗಬೇಕು, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು, ಕ್ಷೇತ್ರಕ್ಕೆ ಒಳ್ಳೇದಾಗಕ್ಕೆ ನಾನು ನೀವು ಒಟ್ಟಿಗೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.